ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಎಪಿಸೋಡ್ ಆಫ್ GT5 ಗೈಸ್. ಆ್ಯಂಡ್ ಲಾಸ್ಟ್ ಎಪಿಸೋಡನ್ನು ನೋಡಿ, ನಾನು ನೋಡ್ಕೊಂಡು ಬನ್ನಿ. ಲಾಸ್ಟ್ ಎಪಿಸೋಡು ಲಾಸ್ಟ್ ಸ್ಟೋರಿ ಆ್ಯಕ್ಚುಲಿ ಮಾಡಿರೋದು ನಿಮಗೆ ಒಂದು ದಿನ ಆ್ಯಕ್ಚುಲಿ 3 ಅಪ್ಲೋಡ್ ಮಾಡಿದ್ದಾರೆ, ನಾನು ಚೆಕ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಇವತ್ತು ನೋಡ್ತಾ ಇದ್ದೀರಾ ಮೈಕಲ್ಲಿ ಇಳಿದಾನೆ, ಭಯಂಕರ ಮಳೆ ಸುತ್ತಮುತ್ತ ನಿಮಗೆ ಕಾಣ್ತಾ ಇಲ್ಲ ಸದ್ಯಕ್ಕೆ, ಓಕೆ ನೋಡ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ನೋಡಿಕೊಂಡು ಗೊತ್ತಾಗುತ್ತೆ ನಿಮಗೆ ಮಳೆ ಬರ್ತಾ ಇದೆ. ಯಾಕಪ್ಪ ಬೆಳಿಗ್ಗೆ ಬೆಳಿಗ್ಗೆ ಮಳೆ ಬರ್ತಾ ಇದೆ, ಯಾರಿಗೆ ಗೊತ್ತು, ನನಗೇನು ಗೊತ್ತು. ಓಕೆ ಇರಲಿ. ಆ್ಯಂಡ್ ಗೈಸ್ ನೋಡ್ತಾ ಇದ್ರ, ಇಲ್ಲಿ ನಮ್ಮ ಗಾಡಿ, ನಮ್ಮ ಯಾವುದು ಮರ್ಸಿಡೀಸ್ ಬೆನ್ಸ್ ಗಾಡಿ ಇದೆ. ಆ್ಯಂಡ್ ಗೈಸ್ ಇವತ್ತು ಒಂದು ಸ್ಪೆಷಲ್ ಗಾಡಿ ನಿಮಗೆ ತೋರಿಸ್ತಾನೆ. ಆ್ಯಂಡ್ ಈ ತಂಬ್ಲೈನ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಗಾಡಿ ಯಾವುದು ಅಂತ ಇವಾಗಲೇ ಗೊತ್ತಿರುತ್ತೆ. ಬಟ್ ಆದರೂ ಒಂದು ನಿಮ್ಮ ಗಾಡಿ ಕತ್ತಿರೋದು ನೋಡಿ ಗೊತ್ತಾಗುತ್ತೆ ಅದು ಎಲ್ಲಿಂದ ಏನು ತರ್ತೇವೆ ಅಂತ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ಆ್ಯಂಡ್ ಗೈಸ್ ನೀವು ಡೈರೆಕ್ಟಾಗಿ ನಾವಿವಾಗ ಮನೆಗೆ ಹೋಗ್ತಾ ಇದ್ದೇವೆ, ಭಯಂಕರ ಮಳೆ ಬೇರೆ ಬರ್ತಾ ಇದೆ. ನಮ್ಮ ಇದು ಹಳೆಯ ಗಾಡಿ, ಕಲರ್ ಅವತ್ತು ಎಲ್ಲೋ ಇತ್ತು, ಅದು ನಿಮಗೆ ರೇಸ್ ಮೋಡ್ಗೆಲ್ಲ ಹೋಗೋ ಟೈಮಲ್ಲಿ ಎಲ್ಲೋ ಇರ್ತವೆ, ಹಿಂಗೆ ನಾರ್ಮಲ್ ಟೈಮಲ್ಲಿ ಬ್ಲ್ಯಾಕೇ ಇರುತ್ತೆ. ಓಕೆ. ಆ್ಯಂಡ್ ಗೈಸ್ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದ ಬೆಲ್ಲಕ್ಕೆ ನೋಟಿಫಿಕೇಶನ್ ಎಲ್ಲ ಮಾಡ್ಬಿಡಿ. ಆ್ಯಂಡ್ ಗೈಸ್ ಗ್ರಾಫಿಕ್ಸ್ ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀರಾ. ಮಳೆ ಮಳೆ ಅಂದರೆ ರಿಯಲ್ ರಿಯಲ್ ಮಳೆ ಬಂದಾಗೆ ಆಗುತ್ತೆ ನೋಡಿ. ಇಲ್ಲಿ ಯಾರೋ ನಡ್ಕೊಂಡೆಲ್ಲ ಹೋಗ್ತಾ ಇದ್ದಾರೆ. ಆ್ಯಂಡ್ ಕೆಲವೊಂದು ಇಲ್ಲಿ ನಾನು ಆ್ಯಕ್ಚುಲಿ ನಿಮ್ಗೆ ತೋರಿಸ್ಬೇಕಿತ್ತು ಬಟ್ ಇಲ್ಲಿ ಆಗಲ್ಲ ಅನಿಸುತ್ತೆ. ಆ್ಯಂಡ್ ಈ ಲೈಟ್ಸ್ ಇರುತ್ತಲ್ಲ, ಯಾ ಲೈಟ್ ಕಂಬ ನೋಡಿ, ಲೈಟ್ ಕಂಬ ಇರುತ್ತಲ್ಲ, ಆ ಲೈಟ್ ಕಂಬದಿಂದ ನಮ್ಮ ರಿಯಲ್ ಲೈಫಲ್ಲಿ ಯಾವ ರೀತಿ ಇದು ಮಳೆ ಹನಿ ಬೀಳುತ್ತಲ್ಲ, ಒಂದೊಂದೇ ಲೈನ್ ಹೋಗಿ ಈ ರೀತಿ ನಿಮ್ಗೆ ಗೊತ್ತಿರುತ್ತೆ ಅನಿಸುತ್ತೆ ನೋಡಿ. ಈ ಲೈಟ್ ಕಂಬದಲ್ಲಿ ಒಂದೊಂದೇ ಜಾಯಿನ್ ಆಗಿ ಒಂದೇ ಕಡಲಿ ದಪ್ಪಾಗಿ ಬೀಳ್ತಾ ಇರುತ್ತೆ, ಅದೇ ರೀತಿ ಕೂಡ ಇದರಲ್ಲಿ ಕೂಡ ಬೀಳುತ್ತೆ ಸರ್. ಆ್ಯಕ್ಚುಲಿ ನಮ್ಗೆ ತೋರಿಸ್ಬೇಕು, ಅದು ನೈಟ್ ತೋರಿಸ್ಬೇಕಿಲ್ಲ, ನಾವು ಡೇ ಟೈಮಲ್ಲಿ ಆಗಲ್ಲ. ಕೆಲವೊಂದು ರಿಯಲ್ ಅಂದರೆ ನಿಮಗೆ ಈ ಗ್ರಾಫಿಕ್ಸ್ ರಿಯಲ್ ಆಗಿದೆ, ಅದು ಹಾಗೆಲ್ಲ ಪೇಡ್ ಅಂದರೆ ರಿಯಲ್ ಇರುತ್ತೆ, ಸುಮ್ಮನೆ ಏನು ಮಾಡ್ತಾರೆ ಅವರು ಬಿಡಿ. ಓಕೆ. ಆ್ಯಂಡ್ ಓ ಓ ಓ ಓಕೆ. ಆ್ಯಂಡ್ ಗೈಸ್ ನಾವೀಗ ಡೈರೆಕ್ಟಾಗಿ ಮನೆಗೆ ಹೋಗ್ತಾ ಇದ್ದೇವೆ. ಆ್ಯಂಡ್ ಮನೆಗೆ ಹೋಗ್ತಾ ಇದ್ದೇವೆ ಯಾಕಂತೇಳಿದರೆ ಮನೆಗೆ ಆಲ್ರೆಡಿ ಗಾಡಿ ಬಂದಿದೆ. ಆ್ಯಂಡ್ ಗಾಡಿನ ಇವತ್ತು ನಾವು ಆ್ಯಕ್ಚುಲಿ ಡೆಲಿವರಿ ಕೊಡಲಿಕ್ಕಿಲ್ಲ, ನಮ್ಮ ಗಾಡಿಗೆ ಶೋರೂಮ್ಗೆ ತೊಗೊಂಡೋಗ್ಬೇಕು, ಆ್ಯಕ್ಚುಲಿ ಶೋರೂಮ್ಗೆ ತೊಗೊಂಡೋಗ್ಬೇಕಿತ್ತು. ಆದರೆ ನನ್ನ ಮಗ ಬಂದ ಕಂತ್ರಿ, ಅದರಿಂದ ಈ ರೀತಿ ಎಲ್ಲ ಆಯಿತು. ಎಲ್ಲಿ ತರ್ತಾ ಇದ್ದಾನೆ ಗಾಡಿ ಅಂತ ನನಗೆ ಗೊತ್ತಾಗಿಲ್ಲ, ಅವನು ಹೇಗೆ ತಂದ ಅನ್ನೋದೇ ಗೊತ್ತಾಗಿಲ್ಲ. ಇರಲಿ. ಆ್ಯಂಡ್ ಗೈಸ್ ಅದೇ ನಾನು ಏನು ಹೇಳ್ತಾ ಇದ್ದೆ, ಏನು ಹೇಳ್ತಾ ಇದೆ ಅನ್ನೋದೇ ಗೊತ್ತಾಗಿಲ್ಲ. ಅದೇ ಗಾಡಿ ಬಂತು, ಆ್ಯಕ್ಚುಲಿ ಗಾಡಿನ ಆ್ಯಕ್ಚುಲಿ ಶೋರೂಮ್ಗೆ ತೊಗೊಂಡೋಗ್ಬೇಕು. ಆ್ಯಂಡ್ ಈಗ ಮಳೆ ಬರ್ತಾ ಇದೆ, ಸದ್ಯಕ್ಕೆ ನೋಡಿಕೊಂಡ್ರೆ ಗಾಡಿ ತೆಗೆಯೋದ ಲಕ್ಷಣ ಯಾವುದೇ ಕಾಣ್ತಾ ಇಲ್ಲ, ಭಯಂಕರ ಮಳೆ ಬರ್ತಾ ಇದೆ ನೋಡಿ. ಸದ್ಯಕ್ಕೆ ನೋಡ್ಕೊಂಡ್ರೆ ಸ್ವಲ್ಪ ಹೊತ್ತು ಮಳೆ ಬಿಡಲ್ಲ, ನೋಡು ಎಷ್ಟೊತ್ತಿಗೆ ಬಿಡುತ್ತೆ ಅಂತ ನೋಡ್ತಾರೆ. ಬಿಟ್ಟ ಮೇಲೆ ನಾವು ಗಾಡಿನ ತೆಗೆಯೋಣ. ಆ್ಯಂಡ್ ರೈಟಲ್ಲಿ ನೀವು ಆಲ್ರೆಡಿ ನೋಡಿದರೆ ಯೆಲ್ಲೋ ಕಲರ್ ಗಾಡಿ ಆಲ್ರೆಡಿ ಇದೆ. ಯಾವುದೇ ಗಾಡಿ ಬಂದರೂ ನಮಗೆ ಫಸ್ಟ್ ಕಲರ್ ಬಂದು ಯೆಲ್ಲೋ ಇರುತ್ತೆ, ನಂತರ ಅದು ಚೇಂಜ್ ಆಗುತ್ತೆ ಗೈಸ್. ಓಕೆ. ಆ್ಯಂಡ್ ಯಾಕೆಂದರೆ ಅಟ್ರಾಕ್ಷನ್ ಆಗೋದಕ್ಕೆ. ಆ್ಯಂಡ್ ನಿಮ್ಗೆ ಗೊತ್ತಲ್ವಾ ಯೆಲ್ಲೋ ಅಂದರೆ ಪವರ್ಫುಲ್ ಕಲರ್ ಅದು, ಆ್ಯಕ್ಚುಲಿ ಅಷ್ಟೊಂದು ಈಸಿಯಾಗಿ ನಾವು ಎಷ್ಟೇ ದೂರದಲ್ಲಿದ್ದರೂ ನಿಮಗೆ ಯೆಲ್ಲೋ ಗುರುತಿಸುತ್ತೆ ಅಷ್ಟೇ. ಅದಕ್ಕೋಸ್ಕರ ನಾರ್ಮಲ್ ನಿಮ್ಗೆ ಗೊತ್ತಾಗಲ್ಲ ಬೇರೆ ಗಾಡಿಗಳೆಲ್ಲ. ಸ್ವಲ್ಪ ಮುಂದೆ ಬರಬೇಕಂತ ಅಲ್ವಾ ನೋಡಿಕೊಂಡ್ರೆ ಒಳಗೆ ನಾನು ಆ್ಯಕ್ಚುಲಿ ಬಂದೆ, ಡೋರ್ ಯಾಕೋ ಬೀಳ್ತಾ ಇಲ್ಲ. ಓಕೆ ಇರಲಿ ಅನ್ಸುತ್ತಲ್ಲ, ಇಲ್ಲಿ ಇರ್ಬೋದು ಮೇ ಬಿ, ಡೋರು ಬೀಳ್ತಾ ಇಲ್ಲ ಈಗ, ಬೀಳುತ್ತಾ ಈಗ. ಮಳೆ ಅಂತ ನೋಡ್ತಾ ಇದ್ದಾರೆ, ರಿಯಲ್ ಲೈಫಲ್ಲಿ ಮಳೆ ಯಾವ ರೀತಿ ಇರುತ್ತೆ ಅದೇ ರೀತಿ ಬರ್ತಾ ಇದೆ ಇವರು. ಇರಲಿ. ಆ್ಯಂಡ್ ಗೈಸ್ ಮಳೆ ಒಳಗೆ ಬಂದು ಆಯಿತು, ನಮ್ಮ ಮನೆಯ ಅತಿಥಿಗಳು ಎಲ್ಲ ಇಲ್ಲಿದ್ದಾರೆ. ಓ ಓ ಓ ಗೈಸ್ ನೋಡ್ತಾ ಇದ್ರು, ಎಲ್ಲ ಆರಾಮಾಗಿ ಕೂತ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಕಂತ್ರಿಗಳು. ಆ್ಯಂಡ್ ಏನು ನೋಡ್ತಾ ಇದಾರೆ ಅಂತ ನನಗಂತೂ ಗೊತ್ತಾಗ, ಇದು ಏನು ಕಾರ್ಟೂನ್ ಥರ ಕಾಣುತ್ತೆ ಹಿಂದ್ಗಡೆ, ಏನು ಕರ್ಮ ನೋಡ್ತಾರಪ್ಪ ದೇವರಿಗೆ, ಏನು ಕಾರ್ಟನ್ ಇದ್ದಂಗಿದೆ. ಯಮಂಡ ಏನೋ ಕೈಯಲ್ಲಿ ಕಾಲಲ್ಲಿ ಏನೋ ತೋರಿಸ್ತಿದ್ದಾನೆ, ಕಾಲ ಮೇಲೆ ಹಾಕೊಂಡು ಕೂತ್ಕೊಳ್ಳಿ, ಡ್ರೆಸ್ಸಿ ಅಂತೂ ಫುಲ್ಲು ಕಾಲ ಮೇಲೆ, ಜಿಮ್ಮಿ ನೋಡಿಕೊಂಡು ಆರಾಮಾಗಿ ಕೂತ್ಕೊಂಡಿದ್ದಾನೆ. ನನ್ನ ಮಗ ಜಿಮ್ಮಿಗೆ ಮನೆಗೆ ಹೋಗೋದಕ್ಕೂ ಈಗ ಇತ್ತೀಚೆಗೆ ನೆನಪೇ ಇಲ್ಲ, ನೋಡ್ಕೊಂಡು ಆರಾಮಾಗಿ ಬಿದ್ದುಕೊಂಡಿದ್ದಾನೆ ಇಲ್ಲಿ ಬಿಟ್ಟು ತಿನ್ಕೊಂಡು. ಆ್ಯಂಡ್ ನೋಡಿಕೊಂಡ್ರೆ ಬಿಸ್ನೆಸ್ ಕಿಸ್ನೆಸ್ ಏನೂ ಇಲ್ಲ ಬಿಡಿ, ಅದು ಬೇರೆ, ಅದು ದೂರದ ಮಾತು ಅದರ ಬಗ್ಗೆ. ಇದು ಏನು ಕಾರ್ಟೂನ್ ಏನು ನೋಡ್ತಾ ಇದ್ದಾರೆ ಅನ್ಸುತ್ತಪ್ಪ, ಇವರು ಏನು ಡಿಸ್ಕಸ್ ಡೀಪಾಗಿ ಈ ಲೆವೆಲಿಗೆ ಯಾರೋ ಹೋದರು ಅಥವಾ ಏನೋ ಆಗಿದೆ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ನನಗೆ ಏನು ಗೊತ್ತಾಗ್ತಾಯಿಲ್ಲಪ್ಪ, ಏನು ನನಗೂ ನೋಡ್ಕೊಂಡು ಬರೀ ಕಾರ್ಟೂನ್ ಕಾಣ್ತಾ ಇದೆ ನೋಡಿ. ಯಾವುದೊಂದು ಕಾರ್ಟೂನ್ ಎಕ್ಸ್ಟ್ರಾ, ಓಕೆ ಏನು ಎಕ್ಸ್ಟ್ರಾ ಅಂತಲೇ ಬರ್ತಿದ್ದಾರೆ, ಮೇ ಬಿ ನನ್ನ ಪಕ್ಕ ಏನು ಆಫರ್ ಗಿಫರ್ ಅನಿಸುತ್ತೆ, ಅದಕ್ಕೇನು ನೋಡ್ತಾ ಇದಾರೆ ಅಂತ. ಈ ಲೆವೆಲಿಗೆ ನೋಡ್ತಾ ಇರೋದು ಬೇರೆ, ಇನ್ನೇನು ಕರ್ಮ ನೋಡ್ತಾ ಇರೋ ಅವ್ರದ್ದು. ಈ ಅಮ್ಮ ನೋಡಿ ಏನು ಕೈಯಲ್ಲಿ ಏನು ಮಾಡ್ತಾರೆ, ಅಟ್ರೆಸ್ ನೋಡಿ ಕಣ್ಣಲ್ಲಿ ಏನು ಮಾಡ್ತಾ ಇರ್ತಾರೆ. ಅಯ್ಯಪ್ಪ ದೇವ್ರು, ಇವರದ್ದು ಏನು ಕಣ್ಣು ಕೈ ಭಾಷೆಯಲ್ಲಿ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನೋಡಿಕೊಂಡ್ರೆ. ಇರಲಿ, ನಾನು ಏನು ನೋಡ್ತಾ ಇದ್ದೇನೆ ಅವಾಗಿಂದ ಡೌಟು, ಬರೀ ಕಾರ್ಟೂನೇ ನೋಡ್ತಾರೆ ಗೈಸ್, ಏನು ಕಾರ್ಟೂನ್ ಬಿಟ್ಟರೆ ಬೇರೆ ಏನು ನೋಡ್ತಾ ಇಲ್ಲ. ಆದರೂ ಏನೋ ಒಂಥರ ಭಾರಿ ಸೀರಿಯಸ್ ಆಗಿ ಡೀಪಾಗಿ ಮಾಡ್ತಾ ಇದ್ದಾರೆ, ನನಗೇನು ಗೊತ್ತಾಗ್ತಾ ಇಲ್ಲ. ಇರಲಿ. ಆ್ಯಂಡ್ ಗೈಸ್ ಇವತ್ತು ಸ್ವಲ್ಪ ಡ್ರಿಂಕ್ಸ್ ಕುಡಿಬೇಕು, ಆ್ಯಂಡ್ ತುಂಬ ದಿನ ಆಯಿತು, ಈಗ ಮಳೆ ಬರ್ತಾ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಡ್ರಿಂಕ್ಸ್ ಕುಡಿಯೋಣ. ಆ್ಯಂಡ್ ಹೊರಗಡೆ ಗಾಡಿ ನಿಂತಿದೆ, ಮಳೆ ನಿಂತಿದೆ ಇಲ್ಲೋ ಗೊತ್ತಿಲ್ಲ. ಆ್ಯಂಡ್ ಹೊರಗಡೆ ಹೋಗ್ಬೇಕು ನೋಡಬೇಕಷ್ಟೇ, ಮಳೆ ನಿಂತಿರ್ಬೋದು ಜಾಸ್ತಿ ಅಂದರೆ ಒಂದು 2-3 ಗಂಟೆ ಬರ್ತದೆ ಅಷ್ಟೇ. ಬೆಳಿಗ್ಗೆಯಿಂದ ಭಯಂಕರ ಮಳೆ ಬರ್ತಾ ಇತ್ತು, ನನ್ನ ಪಕ್ಕ ಈಗ ನಿಂತಿರ್ಬೋದು. ಸ್ವಲ್ಪ ಡ್ರಿಂಕ್ಸ್ ಇನ್ನೂ ಜಾಸ್ತಿ ಕೊಡಬೇಕು. ಇಲ್ಲಿ ವಿಂಡೋದಲ್ಲಿ ನೋಡ್ಕೊಂಡ್ರೆ ಮಳೆ ನಿಂತಿಲ್ಲ ಅನಿಸುತ್ತೆ, ವೈಟ್ ವೈಟ್ ಕಾಣ್ತಾ ಇದೆ. ಅದು ಮಳೆ ನಿಂತ ಲಕ್ಷಣ ಹಾಗೆ ಕಾಣುತ್ತಾ ಇಲ್ಲದಿದ್ದರೂ ಕಾಣುತ್ತಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದು ವಿಂಡೋನೇ ಹಾಗೆ ಕಾಣುತ್ತಂತ ಗೊತ್ತಾಗಲ್ಲ, ಬಟ್ ಈ ಲೆಫ್ಟ್ ಸೈಡ್ ನಿಮ್ಗೆ ಗೊತ್ತಲ್ಲ, ಲೆಫ್ಟ್ ಸೈಡಲ್ಲಿ ವಿಂಡೋ ನೋಡಿಕೊಂಡ್ರೆ ಮಳೆ ಬರ್ತಾ ಇದ್ದಾಗೆ ಕಾಣ್ತಾ ಇದೆ ಗುರು. ಏನು ಈ ಕೆಲಸದಲ್ಲಿ ಎಲ್ಲಿಗೆ ಬರ್ರೆ ಕರ್ಮ, ತಿರ್ಗಿ
ಆಚೆ ಎಲ್ಲಿ ಹೋದ್ಲು? ಇಲ್ಲಿ ಅವನ ಅಜ್ಜನ ಮನೆಗೆ ಹೋದ್ಲಿ, ಯಾರಿಗೆ ಗೊತ್ತು? ಓಕೆ ನೋಡಿ, ಅಲ್ಲೇ ಹೋಗಲಿಲ್ಲ, ಎಲ್ಲೂ ಆಚೆ ತಿರುಗುತ್ತಲ್ಲ ಈಚೆ ತಿರುಗುದಲ್ಲಿ ಏನು ಮಾತಾಡ್ತಲ್ಲ ಅಂತ ಅವಳಿಗೆ ಗೊತ್ತು. ಓಕೆ ಇರಲಿ ಗೈಸ್, ಆ್ಯಂಡ್ ನಮಗೆ ಆ್ಯಕ್ಚುಲಿ ಒಂದು ಡೀಪ್ ಆಗಿರೋ ತುಂಬ ಒಂದು ಸೀರಿಯಸ್ ಆಗಿರೋ ವಿಷಯ ಕೂಡ ಇದೆ, ಅದು ಏನು ಅಂತ ನಾನು ಕೊನೆಗೆ ತೋರಿಸ್ತೇನೆ ನಿಮಗೆ. ಆ್ಯಂಡ್ ಗೈಸ್, ಲಾಸ್ಟ್ ಎಪಿಸೋಡ್ ಅಂದರೆ ತುಂಬ ಎಪಿಸೋಡ್ಗಳ ಮುಂಚೆ ನಾವು ಆ್ಯಕ್ಚುಲಿ ಒಂದು ಪ್ಲೇಸಿಗೆ ಹೋಗಿದ್ವಿ, ಆ್ಯಂಡ್ ಅಲ್ಲಿ ನಿಮಗೆ ಒಂದು ಪೆನ್ನಿ ವಾಯ್ಸ್, ನಿಮ್ಗೆ ಗೊತ್ತಿರುತ್ತಲ್ಲ ಪೆನ್ನಿ ವಾಯ್ಸ್ ತುಂಬ ಡೇಂಜರಸ್ ಆ್ಯಕ್ಚುಲಿ, ಆ ಪೆನ್ನಿ ವಾಯ್ಸ್ ಅಲ್ಲಿ ಇದ್ದ ಪೆನ್ನಿ ವಾಯ್ಸ್ ಆ್ಯಕ್ಚುಲಿ ನಾವು ಮೈನಿಂಗ್ ಮಾಡೋದಕ್ಕೆ ಅಂತ ಹೋಗಿದ್ವಿ ಆ ಪ್ಲೇಸಲ್ಲಿ, ಗೊತ್ತಲ್ಲ ಪೆನ್ನಿ ವಾಯ್ಸ್ ಆ ಪ್ಲೇಸಲ್ಲಿ ಇತ್ತು ನಿಮ್ಗೆ ಗೊತ್ತಲ್ಲ ಮೈನಿಂಗ್. ಅದೇನು ಅಂತ ನಾನು ಹೇಳ್ತೇನೆ, ಈ ನನ್ನ ಮಗ ದೇವ್ರೇ ತಪ್ಪು ಏನು ಕುಡಿದಿದ್ದಾನೆ ಗುರು, ಇಷ್ಟು ಬೇಗ ಇಷ್ಟು ಸ್ವಲ್ಪ ಕುಡಿ, ಎರಡೇ ಎರಡು ಸ್ವಿಪ್ಗೆ ಎರಡೇ ಎರಡು ಸ್ವಿಪ್ ಗೈಸ್, ಅಷ್ಟು ಬೇಗ ಈ ಲೆವೆಲಲ್ಲಿ ಅಮಲ್ ಉಳಿತದೆ ಅಂತೇಳಿದರೆ ಇದು ಯಾವುದೋ ಕಿಕ್ಕು ಬರೋ ಮಾಲ್ ಇತ್ತಂಗಿತ್ತು ನನ್ನ ಪಕ್ಕ ನೋಡ್ಕೊಂಡು, ಯಾವುದೋ ಕಿಕ್ಕು ಬರೋ ಮಾಲ್ ಗುರು ಇದು, ಇದು ನೋಡಿಕೊಂಡ್ರೆ ಗೊತ್ತಾಗುತ್ತೆ ಯಾವುದೋ ಕಿಕ್ಕು ಬರೋ ಮಾಲ್ ಇದ್ದಂಗಿತ್ತು. ಈ ರೇಂಜಿಗೆ ಎದ್ದೇಳೋಕ್ಕಾಗ್ತಾ ಇಲ್ಲ ಅಂದರೆ ಅದು ಪಕ್ಕ ಏನೋ ಆ ರೀತಿ ಆಗಿದೆ. ಆ್ಯಂಡ್ ಗೈಸ್, ಅದೇ ಈ ಪೆನ್ನಿ ವಯಸ್ಸನ್ನ ಗೋಲ್ಡ್ ಮೈನಿಂಗ್ ಪ್ಲೇಸಿಗೆ ನಾವು ಒಂದ್ಸರಿ ಅಟ್ಯಾಕ್ ಮಾಡಿದ್ವಿ, ನಿಮ್ಗೆ ಅಟ್ಯಾಕ್ ಮಾಡೋದಕ್ಕಂತೆಲ್ಲ ಆ್ಯಕ್ಚುಲಿ ಹೋಗಿದ್ದು, ಆ್ಯಂಡ್ ಅಂಡರ್ ವಾಟರ್ ಮಾಫಿ ಜೊತೆ ಕೂಡ್ಕೊಂಡು ಏನೋ ಮಾಡ್ಲಿಕ್ಕೆ ಹೋಗಿದ್ವಿ. ಬಟ್ ಈ ಆ ವಿಷಯನ ಇವತ್ತು ತೆಗಿತೇನೆ ನಾನು. ಆ್ಯಂಡ್ ಆ ತೆಗೆಯೋದಕ್ಕಿಂತ ಮುಂಚೆ ನಮ್ಮ ಗಾಡಿ ನೋಡಿ ಯಾವ ರೀತಿ ಇರ್ತಾನಂತೇಳಿ ವೀಡಿಯೋ ಎಂಡ್ ತನಕ ನೋಡಿ ಗೈಸ್. ಓಕೆ, ಇಲ್ಲಿವರೆಗೆ ಲೈಕ್ ಮಾಡಿಲ್ಲ ಅಂದರೆ ಈ ಗಾಡಿನ ನೋಡಿದ್ರೆ ಲೈಕ್ ಮಾಡ್ರಪ್ಪ ದೇವರೇ, ಅಟ್ಲೀಸ್ಟ್ ಗಾಡಿನ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಗಾಡಿ ಅಂತೂ ಸಖತ್ತಿದೆ, ಕಲರ್ ಅಂತೂ ಸೂಪರಾಗಿದೆ ನೋಡಿ ಇದು. ನನ್ನ ಗಾಡಿ ಯಾವುದಂತ ಗೊತ್ತಾಯ್ತಾ ನಿಮಗೆ? ನಾನು ಹೆಸರು ಹೇಳಿದಾನ? ಇಲ್ಲ 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 ಅನ್ಸುತ್ತಲ್ಲ, ಹೆಸರು ಹೇಳಿಲ್ಲ. ಓಕೆ, ಹೆಸರು ನೀವೇ ಗುರುತಿಸ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಹೆಸರು ಯಾವುದಂತ ಹೇಳಿ. ಕ್ರೇಟಾ, ಹ್ಯುಂಡೈ, ಹ್ಯುಂಡೈ ಕ್ರೇಟಾ, ನಿಮ್ಗೆ ಗೊತ್ತಾಗಿದೆ ಇವಾಗಲೇ ಕ್ರೇಟಾ. ಹಿಂದ್ಗಡೆ ಹೆಸರು ನೋಡಿಕೊಂಡು ಕ್ಲೀನಾಗಿ ಕಾಣ್ತಿದ್ದೀನಿ, ಹೆಸರು ಯಾವುದಂತ ಕೇಳಬೇಡಿ, ಹೆಸರು ಕ್ರೇಟಾ. ನಿಮಗೆ ತಮ್ಮಲೇನ ನೋಡಿ ಗೊತ್ತಿರುತ್ತೆ, ಆ್ಯಂಡ್ ಇಲ್ಲಿ ನೋಡಿದ್ರು ಗೊತ್ತಾಗುತ್ತೆ, ಮಾಡೆಲ್ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಗುರು, ಇದರ ಹೆಸರೆಲ್ಲ ಹೇಳಬೇಕು ಅಂತಲಿಲ್ಲ, ಆ ರೇಂಜಿಗಿದೆ ಅದು ಪವರ್ ಇದೆ ಕ್ರೇಟಾ. ನಾವು ಆ್ಯಕ್ಚುಲಿ ತುಂಬ ಟೈಮ್ ನೀವು ಕೇಳ್ತಾ ಇದ್ರಿ, ಆ್ಯಂಡ್ ಅವತ್ತು ಕೇಳ್ತಾ ಇದ್ರಿ, ನಾನು ಆ ಟೈಮಲ್ಲಿ ವೆನ್ನೂನ ಹಾಕ್ಕೊಂಡೆ, ವೆನ್ ಹ್ಯುಂಡೈ ವೆನ್ನು. ಇವಾಗ ನಮಗೆ ಕ್ರೇಟಾ ಬೇಕಿತ್ತು ಆ್ಯಕ್ಚುಲಿ, ಇದು ಆ್ಯಕ್ಚುಲಿ ನಮಗೆ ಶೋರೂಮ್ಗೆ ತಗೊಂಡೋಗೋಂಥ ಗಾಡಿ, ಆ್ಯಂಡ್ ಜೊತೆಗೆ ಇವತ್ತು ತುಂಬ ಸರ್ಕಸ್ಗಳಿದೆ ಗೈಸ್. ಆ್ಯಂಡ್ ಜೊತೆಗೆ ಈ ಗಾಡಿ ಸರ್ಕಸ್ ಮಾಡ್ಕೊಂಡು ಏನಾದರೂ ಹಾಳಾದರೆ ಗೋವಿಂದ, ಅದು ಹೇಳೋಕ್ಕಾಗಲ್ಲ, ಏನಾಗಬೇಕು ಏನು ಬೇಕಾದರೂ ಆಗ್ಬೋದು. ಈ ಪರಿಸ್ಥಿತಿಯೆಲ್ಲ ನೋಡಿಕೊಂಡ್ರೆ ಓ ಮೈ ಗಾಡ್, ಗಾಡಿ ಅಂತೂ ಫ್ರಂಟಿನ ನೋಡ್ತಾ ಇದ್ರೆ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಗೈಸ್, ಇದೆಲ್ಲ ಗಾಡಿಗಳು ನಿಮಗೆ ಫ್ರೀಯಲ್ಲೂ ಸಿಗಲ್ಲ ಆಯಿತಾ? ಓಕೆ, ಗಾಡಿ ಅಂತೂ ಸಖತ್ತಾಗಿದೆ, ಫಿನಿಷಿಂಗ್ ಅಂತೂ ಆ್ಯಂಡ್ ಸೂಪರಾಗಿ ಡಿಸೈನ್ ಕಾಂಬಿನೇಷನ್ ಇದು. ಏನಪ್ಪ ಫಿನಿಷಿಂಗ್ ಅಂದರೆ, ಮಾಡೆಲ್ ಫಿನಿಷಿಂಗ್ ಯಾವ ರೀತಿ ಮಾಡಿದ್ರೆ, ರಿಯಲ್ ರಿಯಲ್ ಗಾಡಿ ಇರುತ್ತಲ್ಲ, ಟೈರಲ್ಲಿ ನೋಡಿ ಯಾವ ರೀತಿ ಇದೆ ಅಂತೇಳಿ ನೋಡಿ. ಹಿಂದುಗಡೆ ನೋಡಿ ಸೂಪರಾಗಿದೆ ನೋಡಿ, ಹಿಂದುಗಡೆ ಎಲ್ಲ ಸೂಪರಾಗಿ ಮಾಡಿದ್ದಾರೆ, ಸಖತ್ ಸಖತ್ ಕ್ರೇಜಿ ಲುಕ್ಕಲ್ಲಿದೆ. ನಿಮ್ಗೆ ಗೊತ್ತಿರುತ್ತಲ್ಲ ಕ್ರೇಟಾ ಯಾವ ರೀತಿ ಇರುತ್ತೆ ಅಂತೇಳಿ, ಸಖತ್ತಾಗಿದೆ ನೋಡಿ. ಆ್ಯಂಡ್ ಇಲ್ಲಿ ದೊಡ್ಡ ಲೋಗೋ ಇದೆ ಅವ್ರದ್ದು, ಆ್ಯಂಡ್ ದೊಡ್ಡ ನಂಬರ್ ಪ್ಲೇಟ್. ನನ್ನ ಜೊತೆಗೆ ನೋಡಿಕೊಂಡ್ರೆ ಇದೆಲ್ಲ ಆಲ್ರೆಡಿ ಬಂದಿರುವಂಥದ್ದು. ಓಕೆ ಗೈಸ್, ಒಳಗಡೆ ನೋಡೋಣ ಒಂದ್ಸರಿ ಹೇಗಿರುತ್ತೆ ಅಂತೇಳಿ ನೋಡಿ. ಒಳಗಡೆ ನೋಡಿಕೊಂಡ್ರೆ ಸಖತ್ತಿದೆ. ಆ್ಯಂಡ್ ಡಿಸ್ಪ್ಲೇ ಇಲ್ಲಿ ಇದಿಲ್ಲ ಮಾರೆ, ಇದು ಇದರದ್ದು ಯಾಕೋಡಿ ಈ ಕಡೆ ಗೈಸ್ ನೋಡ್ತೀರಾ, ಇಂಡಿಯನ್ ಮೋಡ್ಸ್ ನಿಮ್ಗೆ ಯಾವ ರೀತಿ ಇರುತ್ತೆ, ಇಂಡಿಯನ್ ಗಾಡಿ ಯಾವ ರೀತಿ ಇರುತ್ತೆ ಆ ರೀತಿ ಇರುತ್ತೆ. ಸ್ಟೀರಿಂಗ್ ಬಂದು ರೈಟ್ ಸೈಡ್ ಇರುತ್ತೆ, ಇಲ್ಲಿ ಲೆಫ್ಟ್ ಸೈಡ್ ಇಲ್ಲ, ಲೆಫ್ಟ್ ಸೈಡ್ ಲಾಸ್ ಸ್ಯಾಂಟೋಸಲ್ಲೆಲ್ಲ ಲೆಫ್ಟ್ ಸೈಡ್ ಇರುವಂಥದ್ದು. ಇಲ್ಲಿ ಈ ಮೋಡ್ಸಲ್ಲಿ ಈ ಮೋಡ್ಸ್ ಎಲ್ಲ ಇಂಡಿಯನ್ಸ್ ಎಲ್ಲ ಇದರಲ್ಲಿ ಇವರಲ್ಲಿ ರೈಟ್ ಸೈಡ್ ಇರುತ್ತೆ. ಸೊ ನಿಮ್ಗೆ ಕಾಣ್ತಾ ಇರೋದು ಯಾವ ರೀತಿ ಇರುತ್ತೆ ಅಂತೇಳಿ. ಆ್ಯಂಡ್ ಗೈಸ್, ಇಲ್ಲಿ ನೋಡಿಕೊಂಡ್ರೆ ಒಂದು ಮಿರರ್ ಇದೆ, ಮಿರರ್ ವರ್ಕ್ ಬೇರೆ ಆಗುತ್ತೆ, ಕರೆಕ್ಟಾಗಿದೆ, ಮಿರರ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಈ ಲೆಫ್ಟ್ ಲೆಫ್ಟ್ ಮಿರರ್ಗಳು ವರ್ಕ್ ಆಗುತ್ತೆ, ರೈಟ್ ಮಿರರ್ಗಳು ವರ್ಕ್ ಆಗುತ್ತೆ. ಆ್ಯಂಡ್ ಜೊತೆಗೆ ನಿಮಗೆ ಆ್ಯಂಡ್ ದೊಡ್ಡ ವಿಂಡೋ ಇದೆ, ಆ್ಯಂಡ್ ಜೊತೆಗೆ ನಿಮಗೆ ಫ್ರಂಟ್ ಡ್ಯಾಶ್ ಬೋರ್ಡಲ್ಲಿ ಯಾವ ರೀತಿ ಅಂತ ನೀವು ನೋಡ್ತಾ ಇದ್ದಾರೆ, ಡ್ಯಾಶ್ ಬೋರ್ಡ್ ಎಲ್ಲ ಸೂಪರಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ದೊಡ್ಡ ಒಂದು ಡಿಸ್ಪ್ಲೇ ಇದೆ ನೋಡಿ, ಸ್ಟೇರಿಂಗ್ನ ಮಿಡಲ್ ದೊಡ್ಡ ಡಿಸ್ಪ್ಲೇ ಬೇರೆ ಇದೆ. ಆ್ಯಂಡ್ ಎಲ್ಲ ಅನಲಾಗ್ ಇರುತ್ತೆ, ಆ್ಯಂಡ್ ಡಿಜಿಟಲ್ ಆ್ಯಂಡ್ ಅನಲಾಗ್, ಅನಲಾಗ್ ಇಲ್ಲ, ಎಲ್ಲ ಡಿಜಿಟಲಲ್ಲಿದೆ ನೋಡಿ, ಅನಲಾಗ್ ಯಾವುದೇ ಇಲ್ಲ, ಎಲ್ಲ ಡಿಜಿಟಲ್. ಓ ಇದೆ ಆಯ್ತಾ, ಅನಲಾಗ್ ಇದೆ, ಅನಲಾಗ್ ಇದೆ, ಅನಲಾಗು ಇದೆ, ಡಿಜಿಟಲು ಇದೆ, ಎರಡು ಇದೆ. ಆ್ಯಂಡ್ ಎರಡು ಮೀಟ್ರ್ ವರ್ಕ್ ಆಗುತ್ತೆ, ಅನಲಾಗು ಮತ್ತು ಡಿಜಿಟಲ್ ಎರಡೂ ವರ್ಕ್ ಆಗುತ್ತೆ. ಜೊತೆಗೆ ನಮಗೆ ಡ್ಯಾಶ್ ಬೋರ್ಡಲ್ಲಿ ಅದು ಡಿಸ್ಪ್ಲೇ ಇತ್ತು, ಆ್ಯಂಡ್ ಆ್ಯಂಡ್ರಾಯ್ಡ್ ಡಿಸ್ಪ್ಲೇ ಅಥವಾ ಆ್ಯಪಲ್ ಪ್ಯಾಡ್, ಆ್ಯಪಲ್ ಯಾವುದೋ ಇರುತ್ತಲ್ಲ ಆ ಕಾರ್ ಪ್ಲೇ, ಆ್ಯಪಲ್ ಕಾರ್ ಪ್ಲೇ ಏನೇ ಇರುತ್ತಲ್ಲ ಅದು ಕೂಡ ಇದೆ ಇದರಲ್ಲೆಲ್ಲ. ಮಾಡ್ಬೋದು ಮ್ಯೂಸಿಕ್, ಅದು ಇದು ಎಲ್ಲ ಪ್ಲೇ ಮಾಡ್ಬೋದು, ಎಲ್ಲ ಆಪ್ಷನ್ಸ್ ಇದೆ. ಆ್ಯಂಡ್ ಸ್ವಲ್ಪ ಕೇರ್ಫುಲ್ಲಾಗಿ ತೆಗಿಯೋಣ ಗೈಸ್, ಆ್ಯಂಡ್ ಹಿಂದುಗಡೆ ಆ್ಯಂಡ್ ಈಗಷ್ಟೇ ಕೇರ್ಫುಲ್ಲಾಗಿ ತೆಗಿತಾ ಇದ್ದಾನೆ, ಯಾಕಂತೇಳಿದ್ದೀನಿ ಸ್ವಲ್ಪ ಹೊತ್ತಲ್ಲಿ ಡ್ಯಾಮೇಜ್ ಗಿಮೇಜ್ ಏನು ಬೇಕಿದ್ರೆ ಆಗ್ಬೋದು. ನಾವು ಇದನ್ನು ಗಾಡಿನ ತೊಗೊಂಡೋಗ್ತೇವೆ, ನಾವು ಆ್ಯಕ್ಚುಲಿ ಪೆನ್ನಿ ವಾಯ್ಸ್ ಇರುತ್ತಲ್ಲ ಆ ಮೈನಿಂಗ್ ಹತ್ರ ತೊಗೊಂಡೋಗ್ತೇವೆ. ಅದಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ಗಾಡಿ ಸ್ವಲ್ಪ ಡ್ರೈವಿಂಗ್ ಮಾಡಿ ನಿಮಗೆ ತೋರಿಸ್ಬೇಕು ಯಾವ ರೀತಿ ಇರುತ್ತೆ ಅಂತೇಳಿ. ಸಖತ್ತಾಗಿ ಸ್ಲೋ ಆಗಿ ತೆಗಿಬೇಕು, ಸ್ಲೋ ಆಗಿ. ಆ್ಯಂಡ್ ಓಕೆ, ಕೇರ್ಫುಲ್, ಹೊಸ ಗಾಡಿ ಎಲ್ಲ ನಿಮ್ಗೆ ಗೊತ್ತಿರೋ ಹಾಗೆ. ಆ್ಯಕ್ಚುಲಿ ನಮ್ಮ ಗಾಡಿ ಅಲ್ಲ ಇದು, ಶೋರೂಮ್ ತೊಗೊಂಡೋಗೋಂಥ ಗಾಡಿ. ಆ್ಯಂಡ್ ಇದನ್ನು ನಾವು ಆ್ಯಕ್ಚುಲಿ ಶೋರೂಮ್ಗೆ ಸೇಲ್ ಮಾಡ್ತೇವೆ. ಆ್ಯಂಡ್ ವೆನ್ನು ಇರುತ್ತಲ್ಲ ನಿಮ್ಗೆ, ಲಾಸ್ಟ್ ಟೈಮ್ ವೆನ್ನು ತಂದಿದ್ವಿ, ಹೋ ಶೋರೂಮ್ಗೆ ಹಾಕಿದ್ವಿ. ಆ್ಯಂಡ್ ಅದೇ ರೀತಿ ಇದು ಕೂಡ ಆ್ಯಕ್ಚುಲಿ ಇಂಡಿಯನ್ ಫೇಮಸ್ ಆಗಿರುವಂಥ, ಇಂಡ್ಯಾದಲ್ಲಿ ಫೇಮಸ್ ಆಗಿರೋ ಗಾಡಿ ಅಂತ ಅಂತಂದು ಹಾಕ್ತಾ ಇರ್ತವೆ. ನಿಮ್ಗೆ ಗೊತ್ತಿರುವಾಗ ನಾನು ಲಾಸ್ಟ್ ಟೈಮ್ ಹೇಳಿದ್ದೇನೆ ಕೆಲವೊಂದು ಕಾಸ್ಟ್ಲಿ ಆ್ಯಂಡ್ ಗಾಡಿಗಳು ಮತ್ತು ನಿಮಗೆ ಏನಿರುತ್ತೆ ಪಾಪ್ಯುಲರ್ ಗಾಡಿ ಅಂತಲೇ ಹೇಳ್ತಾರಲ್ಲ ಆ ರೀತಿ ಗಾಡಿಗಳನ್ನು ತಂದು ಹಾಕ್ತಾ ಇರ್ತಾನೆ. ಈ ಲ್ಯಾಂಬೋರ್ಗಿನೆಲ್ಲ ಅಂತ ತಂದು ಹಾಕಲ್ಲ,
ಇಂಡಿಯನ್ ಗಾಡಿ ಆದರೆ ಸ್ವಲ್ಪ ಸ್ಪೆಷಲ್ ಇರುತ್ತೆ, ಅದಕ್ಕೋಸ್ಕರ ಏನೋ ತಂದು ಹಾಕಬೇಕು. ಓಕೆ ಆ್ಯಂಡ್ ಗೈಸ್, ನಾವು ರೋಡಲ್ಲಿ ಸ್ವಲ್ಪ ಡ್ರೈವಿಂಗ್ ಸರ್ಕಸ್ಸು ವೀಲಿಂಗ್ ಏನು ಮಾಡಲಿಕ್ಕಿದೆ ಅದನ್ನು ಮಾಡ್ಕೊಂಡು ಬರೋಣ. ಓಕೆ ಆ್ಯಂಡ್ ಇದು ವೀಲಿಂಗ್ ಎಲ್ಲ ಮಾಡಲಿಕ್ಕೆ ಆಗುತ್ತಾ ನನಗೆ ಗೊತ್ತಿಲ್ಲಪ್ಪ. ಓಕೆ ಬೈಕ್ ಮಾತ್ರ ಅನಿಸುತ್ತೆ, ನನಗೆ ಗೊತ್ತಿಲ್ಲ, ನನಗೆ ಅದರಲ್ಲೆಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಇಲ್ಲ, ಈ ಗಾಡಿ ಬಗ್ಗೆ ಎಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಇಲ್ಲ, ಎಕ್ಸ್ಪೀರಿಯೆನ್ಸ್ ಎಲ್ಲ ನಾಲೆಜ್ ಇಲ್ಲ. ಓಕೆ ಆ್ಯಂಡ್ ನನಗೆ ಬೇಸಿಕ್ ನಾಲೆಜ್ ಇದೆ, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಓಕೆ ಗೈಸ್, ಮೇಲ್ಗಡೆನ ಟಾಪಲ್ಲಿ ನೋಡಿಕೊಂಡ್ರೆ ಈ ರೀತಿ ಕಾಣುತ್ತೆ, ಯಾವ ರೀತಿ ಅಂತ ನೀವು ನೋಡ್ತಾ ಇದ್ದೀರಾ. ಸ್ವಲ್ಪ ಕೇರ್ಫುಲ್ಲಾಗಿ ಗಾಡಿ ತೆಗಿಬೇಕು, ಈ ಲಾಸ್ ಆ್ಯಂಡ್ರೆಸಲ್ಲಿ ಮೊದಲೇ ಜನ ಡ್ರೈವರ್ಗಳಿಗೆ ತಲೆ ಉಡೆಯಿಲ್ಲ, ತಂದು ಡೈರೆಕ್ಟಾಗಿ ಹೊಡಿತಾರೆ ಕಂತ್ರಿ ನನ್ನ ಮಕ್ಕಳು. ಇರಲಿ ಗೈಸ್, ಆ್ಯಂಡ್ ಓಕೆ ಆ್ಯಂಡ್ ನಾವು ಎಲ್ಲಿ ಹೋಗಬೇಕೀಗ, ಸಿಟಿ ಸ್ವಲ್ಪ ಓಡಿಸೋಣ, ಯಾವ ರೀತಿ ಆಗುತ್ತೆ ನಿಮ್ಗೆ ಜಸ್ಟ್ ನೋಡಬೇಕಲ್ಲ ಗಾಡಿ. ಆ್ಯಂಡ್ ಗಾಡಿ ನೋಡಿ ಯಾವ ರೀತಿ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಸೂಪರಾಗಿ ಓಡ್ತಾ ಇದೆ, ನಿಮಗೆ ವೆನು ಇರುತ್ತಲ್ಲ ಸೇಮ್ ವೆನು ತಲುಪನೇ ಅದೇ ರೀತಿ ಸ್ವಲ್ಪ ಇದೆ. ಕ್ರೆಟಾಕ್ಕೂ ಇದಕ್ಕೆ ವೆನಕ್ಕೂ ತುಂಬ ಡಿಫ್ರೆನ್ಸ್ ಏನು ಅನಿಸಲ್ಲ ನನಗೆ, ಕೆಲವೊಂದು ಚೇಂಜಸ್ ಇದೆ ಅಷ್ಟೇ ಬಿಟ್ಟರೆ ಬೇರೆ ಏನು ಅನಿಸಲ್ಲ ನನಗೆ. ನನಗೆ ನೋಡಿದ ಪ್ರಕಾರ ಮತ್ತು ನನಗೆ ಗೊತ್ತಿಲ್ಲ ಯಾವ ರೀತಿ, ಕೆಲವೊಂದು ಅಂದರೆ ಸ್ಪೆಸಿಫಿಕೇಶನ್ ಅಷ್ಟೇನು ಫ್ಯೂಚರ್ಸ್ ಅದೆಲ್ಲ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಚೇಂಜ್ ಇದೆ, ಫೀಚರ್ಸ್ ಅದು ಕೆಲವೊಂದು ಆ್ಯಂಡ್ ಏನೆಲ್ಲ ಚೇಂಜಸ್ ಇದೆ ಡ್ಯಾಶ್ ಬೋರ್ಡ್ಸ್ ಅದೆಲ್ಲ ಸ್ವಲ್ಪ ಚೇಂಜ್ ಇದೆ, ಅಲ್ಲಿ ಇಲ್ಲೂ ಎಲ್ಲ ಚೇಂಜ್ ಇರುತ್ತೆ. ಓಕೆ ಅದೆಲ್ಲ ಕಾಮನ್, ಅದು ಬಿಟ್ಟರೆ ಬೇರೆ ಏನು ಅಷ್ಟು ನನಗೆ ಗೊತ್ತಾಗಲ್ಲಪ್ಪ. ಏನು ದೂರದಿಂದ ಅವ್ರು ನೋಡ್ಕೊಂಡ್ರಲ್ಲ ಕ್ರೆಟಾಗ ಮತ್ತು ವೆನುಗೇನು ಡಿಫ್ರೆನ್ಸ್ ಇದೆ ಅಂತ ನನಗೆ ಗೊತ್ತಾಗಲ್ಲ. ವೆನು ಸ್ವಲ್ಪ ನಿಮಗೆ ಒಂಥರ ಲುಕ್ ಬೇರೆ ಇದು, ಅಂದರೆ ಸ್ಟ್ರೈಟಾಗಿ ಹಿಂದ್ಗಡೆ ಬಾಡಿಯೆಲ್ಲ ಕೊಟ್ಟಿದ್ದಾರೆ ವೆನುವಲ್ಲಿ, ಇಲ್ಲಿ ನೋಡ್ಕೊಂಡ್ರೆ ಸ್ವಲ್ಪ ಸ್ಲ್ಯಾಂಟಾಗಿ ಏನೋ ಕೊಟ್ಟಿದ್ದಾರೆ ಅಷ್ಟೇ, ಕೆಲವೊಂದು ಚೇಂಜಸ್ ಇದೆ. ಓಕೆ ಆ್ಯಂಡ್ ಸಿನಿಮ್ಯಾಟಿಕ್ ಶಾರ್ಟಲ್ಲಿ ನೋಡ್ತಾ ಇದ್ದಾರೆ ಗೈಸ್, ನಮ್ಮ ಗಾಡಿ ಯಾವ ರೀತಿ ಹೋಗ್ತಾ ಇದೆ ಅಂತೇಳಿ. ಇದು ಎಸ್ ಯು ವಿ, ಇದು ಗಾಡಿ ಬಂದು ಎಸ್ ಯು ವಿ. ಓಕೆ ಓಕೆ, ಗಾಡಿ ಸಖತ್ತಾಗಿ ಓಡುತ್ತೆ ಮಾತ್ರ ನನ್ನ ಪ್ರಕಾರ ನೋಡಿಕೊಂಡ್ರೆ, ನಾನು ಆ್ಯಕ್ಚುಲಿ ಯಾವಾಗ ಓಡಿಸಿದ ಪ್ರಕಾರ ನೋಡಿಕೊಂಡ್ರೆ ಈ ಗಾಡಿ ಸಖತ್ ಗ್ರಿಪ್ಪಿದೆ ಅಂತ ನಾನು ಅಂದ್ಕೊಂಡಿದ್ದೆ. ನನಗೆ ಗೊತ್ತಿಲ್ಲ ಎಷ್ಟು 100% ಸತ್ಯನಲ್ಲಿ ಸತ್ ಸುಳ್ಳು ಅಂತ ಗೊತ್ತಿಲ್ಲ ನನಗೆ. ಆ್ಯಂಡ್ ಯಾಕಂತೇಳಿದ್ರೆ ವೆನ್ನ ಸ್ವಲ್ಪ ನೀವು ಫುಲ್ಲು ಅಡ್ಡ ಹಾಕಿದರೆ, ಓಕೆ ನೋಡಿದ್ರೆ ನೋಡಿ ಎಷ್ಟು ಬೇಗ ಟರ್ನ್ ಮಾಡಿದೆ ಗಾಡಿ, ಒಂಚೂರೇ ಚೂರು ಎದ್ದೇಳುತ್ತೆ ಅಷ್ಟು. ಚೂರೇ ಚೂರು ಅಂದರೆ ಕೆಲವೊಂದು ಜಾಗದಲ್ಲಿ ಮಾತ್ರ, ಸಡನ್ಲಿ ಟರ್ನ್ ಹೊಡೆದ್ರೆ ಮಾತ್ರ ಕೆಲವೊಂದು ಜಾಗದಲ್ಲಿ ಸ್ವಲ್ಪ ಟೈರ್ ಎದ್ದೇಳುತ್ತೆ. ನೋಡಿ ನೋಡಿ ಇಲ್ಲಲ್ಲಿ ಏನು ಗೊತ್ತಾಗಲ್ಲ ನೋಡಿ, ಇಷ್ಟು ಬೇಗ ತೆಗೆದ್ರೂ ಏನು ಗೊತ್ತಾಗಲ್ಲ. ಬಟ್ ಅದೇ ಜಾಗದ ನಾನು ವೆನ್ನ ತೆಗೆದ್ರೆ, ನೀವು ನೋಡಿರಲ್ಲ ಲಾಸ್ಟ್ ಟೈಮ್ ನೋಡಿರೋ ಅಂದ್ಕೊಳ್ತೇನೆ, ಸಡನ್ಲಿ ತೆಗೆದ್ರೆ ಲೆಫ್ಟ್ ಆ್ಯಂಡ್ ಎಲ್ಲ ರೈಟ್ ತೆಗೆದ್ರೆ ಲೆಫ್ಟ್ ಟೈರ್ ಎದ್ದೇಳುತ್ತೆ ಫುಲ್ಲು. ಆ್ಯಂಡ್ ಜೊತೆಗೆ ಸ್ವಲ್ಪ ಇನ್ನೂ ಸ್ವಲ್ಪ ಸ್ಪೀಡ್ ಆಗುತ್ತೆ, ಡೈರೆಕ್ಟ್ ಪಲ್ಟಿ ಆಗುತ್ತೆ, ಆ ರೀತಿ ಒಂದು ಇದೆ ಅದರಲ್ಲಿ. ಆ್ಯಂಡ್ ಇದು ಸ್ವಲ್ಪ ಗ್ರಿಪ್ ಜಾಸ್ತಿ ಇದೆ ರೋಡ್ ಗ್ರಿಪ್, ಆ್ಯಂಡ್ ಜೊತೆಗೆ ವೆಯ್ಟ್ ಇದೆ ಅನಿಸುತ್ತೆ ಅದಕ್ಕೋಸ್ಕರ. ಆ್ಯಂಡ್ ವೆನ್ನು ಅಷ್ಟೊಂದು ವೆಯ್ಟ್ ಇರಲಿಲ್ಲ ನಾನು ನೋಡಿಕೊಂಡ್ರೆ. ನಾನು ರಿಯಲ್ ಲೈಫ್ಗೆ ಹೇಳ್ತಾ ಇಲ್ಲ, ಓಕೆ ನಾನು ಜಿ ಟಿ ಎ ಲೈಫ್ಗೆ ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇದ್ದೇನೆ. ಜಿ ಟಿ ಎದಲ್ಲಿ ಹೇಳ್ತಾ ಇದ್ದೇನೆ, ರಿಯಲ್ ಲೈಫಲ್ಲಿ ಭಾರ ಇರ್ಬೋದು ಅದು ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿ ನಾನು ಹೇಳ್ತಾ ಇಲ್ಲ. ನಾನು ಆ್ಯಕ್ಚುಲಿ ಹೇಳ್ತಾ ಇರೋ ಜಿ ಟಿ ಎದಲ್ಲಿ ಸ್ವಲ್ಪ ಟರ್ನ್ ಆದರೂ ವೆನು ಮಗುಚುತ್ತೆ. ನಾನು ಆ್ಯಕ್ಚುಲಿ ಒಬ್ಸರ್ವ್ ಮಾಡಿದ್ರೆ ಲಾಸ್ಟ್ ಟೈಮ್ ಎಲ್ಲ ಓಡಿಸಿ ಓಡಿಸಿ ನೋಡುವಾಗ ಗೊತ್ತಾಯ್ತು ನನಗೆ. ಬಟ್ ಇದು ನೋಡಿಕೊಂಡ್ರೆ ನನಗೆ ಸ್ವಲ್ಪ ಎಷ್ಟೇ ಟರ್ನ್ ಟಪ್ಪ ಹೊಡೆದ್ರು ನಿಮಗೆ ಒಂಚೂರು ಎದ್ದೇಳುತ್ತೆ, ನಾನು ಸ್ಪೀಡಿಗೆ ಸ್ವಲ್ಪ ಅದು ಇದಾಗುತ್ತೆ ಅಷ್ಟೇ. ಓಕೆ ಆ್ಯಂಡ್ ಗೈಸ್, ನೋಡಿದ್ರೆ ನಮ್ಮ ಡ್ರೈವಿಂಗ್, ಇದು ಆ್ಯಕ್ಚುಲಿ ಡ್ರೈವಿಂಗ್ ಅಂದರೆ ಇದು ಡ್ರೈವಿಂಗ್ ಸ್ಕಿಲ್ ಅಂದರೆ ಸ್ಪೀಡ್ ಓಡಿಸೋದು ಡ್ರೈವಿಂಗ್ ದೊಡ್ಡ ವಿಷಯ ಅಲ್ಲ. ಈ ರೀತಿ ನುಗ್ಗಿಸ್ಕೊಂಡು ನುಗ್ಗಿಸ್ಕೊಂಡು ಇದು ನಮಗೆ ಹೋಗಬೇಕು, ಅದು ಆ್ಯಕ್ಚುಲಿ ಡ್ರೈವಿಂಗ್ ಮೇಯ್ನ್ ಅಂದರೆ ಹೇಳಿದರೆ. ಓಕೆ ಗೈಸ್, ನಾವು ಆ್ಯಕ್ಚುಲಿ ಇಲ್ಲಿವರೆಗೆ ಬಂದಾಯಿತು, ಡೈರೆಕ್ಟಾಗಿ ಇನ್ನು ನಮ್ಮ ಎಲ್ಲಿ ಹೋಗಬೇಕು ನಮಗೆ ಗೋಲ್ಡ್ ಮೈನಿಂಗ್ ಇರುತ್ತಲ್ಲ, ನಾನು ಆ್ಯಕ್ಚುಲಿ ಗಾಡಿ ತೋರಿಸೋಕೆ ನಿಮ್ಗೆ ಕರ್ಕೊಂಡು ಬಂದೆ. ಆ್ಯಂಡ್ ಗಾಡಿ ಎಲ್ಲ ನೋಡಿರಲ್ಲ, ಎಲ್ಲ ಸುತ್ತಮುತ್ತ ಎಲ್ಲ ನೋಡಿ ಆಯಿತು. ಆ್ಯಂಡ್ ಜೊತೆಗೆ ನಾವೀಗ ಡೈರೆಕ್ಟಾಗಿ ನಾನು ಮೈನಿಂಗ್ ಹತ್ತಿರ ಹೋಗ್ತಾ ಇದ್ದೇನೆ ಗೈಸ್, ಮೈನಿಂಗ್ ಹತ್ತಿರ ಹೋಗಬೇಕು. ಆ್ಯಂಡ್ ಗೈಸ್, ವಾಯ್ಸ್ ಸ್ವಲ್ಪ ಏನೋ ಆಗ್ತಾ ಇದೆ, ಮಾತಾಡ್ತಾನೆ ಅಡ್ಜಸ್ಟ್ ಮಾಡ್ತೀರ ಅಂದ್ಕೊಳ್ತೇನೆ, ಯಾಕೆಂದರೆ ವಾಯ್ಸ್ ಇನ್ನೂ ಸರಿಯಾಗಿಲ್ಲ, ಅದರಿಂದ ಅಲ್ಲಲ್ಲೇ ಸ್ವಲ್ಪ ಡ್ರಾಪ್ ಆಗ್ತಾ ಇರುತ್ತೆ ಆ್ಯಂಡ್ ಮತ್ತೆ ಫುಲ್ಲು ನಿಮಗೆ ಹೋಗುತ್ತೆ. ಓಕೆ, ನಾನು ಮೈನಿಂಗ್ ಹತ್ರ ಹೋಗ್ತಾ ಇದ್ದೇನೆ ಗೈಸ್. ಆ್ಯಂಡ್ ಮೈನಿಂಗ್ ಹತ್ರ ಹೋಗಿ ನಮಗೆ ಪೆನ್ನಿ ವಾಯ್ಸ್ ಅಲ್ಲಿ ಇಲ್ಲ ಅಂತೆಲ್ಲ ಲಾಸ್. ಅಯ್ಯೋ ದೇವ್ರೇ, ಕರ್ಮ ಮರೆಸ್ ಅಂತೆ ಬಂದಾಯ್ತು ಅಷ್ಟು ಬೇಗ. ಆ್ಯಂಡ್ ಗೈಸ್, ಪೆನ್ನಿ ವಾಯ್ಸ್ ಲಾಸ್ ಸೆಂಟೋಸಿಂದ ಓಡಿ ಹೋಗಿದ್ದಾನೆ ಅಂತೇಳಿ, ಓಡಿ ಹೋದಲ್ಲ ಆ್ಯಕ್ಚುಲಿ ಅವನು ಕರ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ವಿಷಯ ಅಂತೂ ಸೀರಿಯಸ್ ಆಗಿದೆ ಗೈಸ್, ಪಿನ್ ವಯಸ್ ಸದ್ಯಕ್ಕಿಲ್ಲ. ಆದ್ದರಿಂದ ಇಮಿಡಿಯೇಟ್ಲಿ ಆ ವಿಷಯನ ನೋಡಿಕೊಂಡು ನಮ್ಮ ಲಾಸ್ ಸೆಂಟರ್ಸ್ ಗೌರ್ಮೆಂಟ್ ಏನು ಮಾಡಿದಾನಂದರೆ, ಇದನ್ನು ಯಾರು ಬೇಕಿದ್ರೆ ತೆಗಿಬೋದು, ಯಾವನು ಗೋಲ್ಡನ್ನು ಏನಾದರೂ ಬಿಸ್ನೆಸ್ ಮಾಡಲಿಕ್ಕಿದ್ರೆ ಮಾಡ್ಬೋದು, ಆದರೆ ಇಷ್ಟು ಶೇರ್ ಕೊಡಬೇಕು ಅದು ಇದೇನಂತೆಲ್ಲ. ಬಟ್ ಅಲ್ಲಿ ಹೋಗೋದಕ್ಕೆ ನಮ್ಮ ಅಂಡರ್ ವಾಟರ್ ಮಾಫಿಯಾಗೆ ಅಷ್ಟೊಂದು ಧೈರ್ಯ ಇಲ್ಲ, ನಿಮ್ಗೆ ಗೊತ್ತಿರುವಾಗ ಲಾಸ್ಟ್ ಟೈಮೇ ಅವನು ಹೋಗಿಲ್ಲ, ನಾರ್ಮಲ್ ಆಗಿ ಕೊಟ್ಟಿದ್ದಾನೆ. ಬಟ್ ಅವನು ಎಷ್ಟಾದರೂ ಒಂದು ಸ್ವಲ್ಪ ಹೆದರ್ಬೋಕಲ್ಲ, ಈ ವಿಷಯದಲ್ಲೆಲ್ಲ ಹೆದರ್ಬೋಕಲ್ಲ ಅಂಡರ್ ವಾಟರ್ ಮಾಫಿಯಾ. ಬಟ್ ಮೈಕಲ್ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಗೈಸ್. ಇವತ್ತು ನೋಡಿ ಸಂಜೆ ಆಗ್ತಾ ಬಂತು, ನಾವು ಆ್ಯಕ್ಚುಲಿ ಪೆನ್ನಿ ವಾಯ್ಸ್ ಇದ್ದ ಜಾಗತಕ್ಕೆ ಹೋಗ್ತಾ ಇದ್ದಾವೆ. ಆ್ಯಂಡ್ ಗೈಸ್, ಪೆನ್ನಿ ವಾಯ್ಸನ್ನು ಆ್ಯಕ್ಚುಲಿ ಐರನ್ ಮ್ಯಾನ್ ತಗೊಂಡೋಗಿದ್ದಾನೆ ಗೈಸ್. ಐರನ್ ಮ್ಯಾನ್ ಪೆನ್ನಿ ವಾಯ್ಸ್ ಸ್ವಲ್ಪ ಬೇರೆಯೇ ಡಿಫ್ರೆಂಟ್ ಆಗಿರ್ತಾನೆ. ನಿಮ್ಗೆ ಗೊತ್ತಿರುವ ಹಾಗೆ ಐರನ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಆ್ಯಂಡ್ ಐರನ್ ಮ್ಯಾನ್, ಆಮೇಲೆ ಅವೆಂಜರ್ ಮೂವಿಯಲ್ಲಿರುವಂಥ ಕೆಲವೊಂದು ಕ್ಯಾರೆಕ್ಟರ್ಗಳು ನಿಮಗೆ ಅದು ಅವರೊಂಥರ ಪಾಸಿಟಿವ್ ಥಿಂಕಿಂಗ್ ಇರ್ತಾರೆ. ಈ ಪೆನ್ನಿ ವಾಯ್ಸ್ ಸ್ವಲ್ಪ ನೆಗೆಟಿವ್ ಏನೋ ರೌಡಿಸಮ್ ಥರ ಮಾರ್ಕೊಂಡು ಏನೋ ಇರ್ತಾನೆ ಆ್ಯಂಡ್ ಒಂಥರ ಡೇಂಜರಸ್ ಅಂತ ಹೇಳ್ಬೋದು. ಪೆನ್ನಿ ವಯಸ್ಸಿಗೂ ಮತ್ತು ಐರನ್ ಮ್ಯಾನ್ಗೂ ಆಗಿಲ್ಲ, ಬಟ್ ಐರನ್ ಮ್ಯಾನ್ ತಗೊಂಡೋಗಿ ಅವನು ಜೈಲಿಗೆ ಹಾಕಿದ್ದಾನೆ ಅಂತ. ಜೈಲ್ ಅಂದರೆ ನಾರ್ಮಲ್ ಜೈಲ್ ಹೇಳಿದ್ರು. ಆ್ಯಂಡ್ ಐರನ್ ಮ್ಯಾನ್ನ ಏನು ಈ ಇವರದ್ದು
ಐರನ್ ಮ್ಯಾನ್ ಅವರೆಲ್ಲ ಅಂತ ಒಂದು ಸಪ್ರೇಟಾಗಿ ಜೈಲೇ ಮಾಡಿದ್ದಾರೆ. ನಾನು ಇಂಥವರಿಗೆಲ್ಲ ಹಾಕೋದಕ್ಕೆ ಅಂತಲೇ ಸಪ್ರೇಟ್ ಜೈಲ್ ಇರುತ್ತೆ, ಬಟ್ ಆ ಜೈಲಿಗೆ ಹಾಕಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಆ್ಯಂಡ್ ನೋಡಿಕೊಂಡ್ರೆ ಪಿನಿವಯಸ್ ಇಲ್ಲ ಸದ್ಯಕ್ಕಿಲ್ಲ, ಆ್ಯಂಡ್ ಇಲ್ಲಿಂದ ಎಸ್ಕೇಪಲ್ಲ ಕರ್ಕೊಂಡೋಗಿ ಜೈಲಿಗೆ ಹಾಕಿದ್ದಾರೆ, ಸದ್ಯಕ್ಕೆ ಅವ್ರು ಬಿಡಲ್ಲ. ಆ್ಯಂಡ್ ಎವೆಂಜರ್ ಸೀರೀಸ್ನಲ್ಲಿ ಅಂತ ಎಲ್ಲರೂ ಅವ್ರದ್ದೊಂದು ಸಪ್ರೇಟಾಗಿ ಜೈಲ್ ಇರುತ್ತೆ, ಆ್ಯಂಡ್ ಇಲ್ಲಿ ಇಲ್ಲ. ಅದು ಆ್ಯಕ್ಚುಲಿ ಅದು ಲಾಸ್ ಆ್ಯಂಟೋಸ್ಗಿಂತ ತುಂಬ ದೂರದಲ್ಲಿ ಸಮುದ್ರದಲ್ಲಿ, ಆ್ಯಂಡ್ ಅದು ಬೇರೆ ಕಡೆಯಲ್ಲಿ ಇರುತ್ತೆ ಗೈಸ್. ಅಲ್ಲಿ ತೊಗೊಂಡೋಗಿದ್ದಾರೆ, ಆದ್ದರಿಂದ ಪೆನ್ನಿವಯಸ್ ಸದ್ಯಕ್ಕೆ ಬರಲ್ಲ. ಪೆನ್ನಿವಯಸ್ಗೆ ಸರಿಯಾಗಿ ಪೆನ್ನಿವಯಸ್ ಮತ್ತು ಐರನ್ ಮ್ಯಾನ್ಗೆ ಜಗಳ ಆಗಿಬಿಟ್ಟು ಕರ್ಕೊಂಡೋಗಿದ್ದಾರೆ, ಆ್ಯಂಡ್ ಸದ್ಯಕ್ಕೆ ನೋಡಿಕೊಂಡ್ರೆ ಇಲ್ಲಿ ಖಾಲಿ ಇದೆ. ಆದ್ದರಿಂದ ಲಾಸ್ ಆ್ಯಂಟೋಸ್ ಗೌರ್ಮೆಂಟ್ ಆ್ಯಕ್ಚುಲಿ ಅನೌನ್ಸ್ ಮಾಡಿದೆ, ಆದರೆ ಇದನ್ನು ಕೇಳಿಬಿಟ್ಟು ನಮ್ಮ ಅಂಡರ್ ವಾಟರ್ ಮಾಫಿಯಾಕ್ಕೆ ಹೋಗಲಿಕ್ಕೆ ಧೈರ್ಯನೇ ಇಲ್ಲ. ಅದಕ್ಕೆ ಅವನಿಗೆ ಧೈರ್ಯ ಬರೋದಕ್ಕಿಂತ ಮುಂಚೆ, ಅಥವಾ ಅವ್ನು ಯಾರನ್ನು ಕರ್ಕೊಂಡು ಬರ್ಬೋದು ಅದಕ್ಕಿಂತ ಮುಂಚೆ ಗೈಸ್ ನಾವು ರೀಚ್ ಮಾಡಬೇಕು. ರೀಚ್ ಆಗಿ ನಮ್ಗೆ ಏನು ಕೆಲಸ ಇರುತ್ತೆ ಅದನ್ನು ಫಿನಿಶ್ ಮಾಡಬೇಕು. ಆ್ಯಕ್ಚುಲಿ ನಾವು ಇಲ್ಲಿ ಜನ ಹಾಕಬೇಕು, ಆ್ಯಂಡ್ ಗೋಲ್ಡ್ ಮೈನಿಂಗ್ ಮಾಡೋದಕ್ಕೆ ನಾವು ಇವತ್ತು ಇವಾಗಿಂದಲೇ ಸ್ಟಾರ್ಟ್ ಮಾಡಬೇಕು ಗೈಸ್. ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ಹೋಗ್ತಾ ಇದ್ದೇನೆ, ಹೋಗಿಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ಬರಬೇಕು. ಫಸ್ಟ್ ಕನ್ಫರ್ಮ್ ಮಾಡ್ಕೊಂಡು ಬರಬೇಕು, ಆ್ಯಂಡ್ ನಂತರ ನೋಡೋಣ. ಆ್ಯಂಡ್ ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಆ್ಯಕ್ಚುಲಿ ಪೆನ್ನಿವಯಸ್ ಇದ್ದಾನೆ ಇಲ್ಲ ಅಂತ ನಮ್ಗೆ ಕರೆಕ್ಟಾಗಿ ಗೊತ್ತಾಗಬೇಕು. ಲಾಸ್ಟ್ ಟೈಮ್ ನಾವು ಹೋಗಿದಾಗ ಪೆನ್ನಿವಯಸ್ ಇದ್ದ ಅಲ್ಲಿ, ಆ್ಯಂಡ್ ಈಗ ನೋಡಿಕೊಂಡ್ರೆ ಪೆನ್ನಿವಯಸ್ ಇಲ್ಲ ಅಂತ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಆದ್ದರಿಂದ ಇದು ಅಷ್ಟೊಂದು ಡೇಂಜರ್ ಪ್ಲೇಸ್ ಅಲ್ಲ ಅಂತ ನಾನು ಅಂದ್ಕೊಳ್ತೇನೆ ಗೈಸ್. ಆ್ಯಂಡ್ ಹೋಗಿ ನೋಡಬೇಕಷ್ಟೇ, ನನಗೆ ಗೊತ್ತಿಲ್ಲ, ಕತ್ಲಾಗ್ತಾ ಬಂತು. ಆ್ಯಂಡ್ ಈ ಡೋರ್ ಒಂದು ಯಾಕೋ ಗೊತ್ತಿಲ್ಲ ಗೈಸ್, ಯಾವತ್ತು ನೋಡಿದರೆ ಕ್ಲೋಸ್ ಇರುತ್ತೆ. ಆ್ಯಂಡ್ ಒಳಗಡೆ ಹೋದರೂ ಕಷ್ಟ, ಹೊರಗಡೆ ಬಂದರೂ ಕಷ್ಟ, ಅದು ಆಟೋಮೆಟಿಕ್ ಬೀಳುತ್ತೆ ಹೇಗೆ ಅಂತ ಗೊತ್ತಿಲ್ಲ ನನಗೆ ಇಲ್ಲಿವರೆಗೆ. ಅದೊಂದು ಸೀಕ್ರೆಟ್ ನನಗೆ ಇಲ್ಲಿವರೆಗೆ ಅರ್ಥ ಆಗಿಲ್ಲ. ನಾವು ಸ್ವಲ್ಪ ಒಳಗಡೆ ಹೋಗಿಬಿಟ್ಟು ಸ್ವಲ್ಪ ಹೊತ್ತಲ್ಲಿ ರಿಟರ್ನ್ ಬಂದರೂ ಡೋರ್ ಕ್ಲೋಸ್ ಆಗಿರುತ್ತೆ ಆಟೋಮೆಟಿಕ್. ಅದು ಹೇಗೆ ಅಂತ ನನಗೆ ಗೊತ್ತಾಗಿಲ್ಲ, ನಾನಂತೂ ತುಂಬ ನೋಡಿದೆ, ಬಟ್ ಅದು ಹೇಗೆ ಅಂತ ನನಗೂ ಅರ್ಥ ಆಗಿಲ್ಲ. ಓಕೆ, ಆ್ಯಕ್ಚುಲಿ ಅದಕ್ಕೆ ಬಾಂಬ್ ಇಡಬೇಕು, ಬಾಂಬ್ ಇಟ್ಟು ಓಪನ್ ಮಾಡಬೇಕು, ಇಲ್ಲಿಂದ ಆಗಲ್ಲ. ಒಂದು ಸದ್ಯಕ್ಕೆ ನೋಡ್ಕೊಂಡ್ರೆ ಕ್ಲೋಸರ್ ಅಂತಲೇ ಬರ್ತಿದ್ದಾರೆ ಇದು ಬಾಂಬ್ ಇಟ್ಟು. ಓಕೆ, ತೊಂದರೆ ಇಲ್ಲ, ಕ್ಲೋಸ್ ಆಯ್ತು, ಕ್ಲೋಸ್ ಆಯಿತು, ಓಪನ್ ಆಯಿತು. ಆ್ಯಂಡ್ ಗೈಸ್ ಗಾಡಿನ ಹತ್ತಿರ ನಿಲ್ಲಿಸ್ತೇನೆ, ಯಾಕಂದರೆ ಲೈಟ್ ಬೇಕಲ್ಲ ಅದಕ್ಕೋಸ್ಕರ. ಆ್ಯಂಡ್ ಲೈಟ್ ಬೇಕು, ಗಾಡಿನ ಹತ್ತಿರ ನಿಲ್ಲಿಸ್ತೇನೆ. ನಿಲ್ಲಿಸ್ಬಿಟ್ಟು ಆ್ಯಕ್ಚುಲಿ ನಂತರ ನೋಡುವ, ಲೈಟ್ ಹಾಕಬೇಕು. ಓಕೆ, ಸಾಕು ಸಾಕು ಅನಿಸುತ್ತಲ್ಲ, ಲೈಟ್ ಹಾಕಬೇಕು. ಒಳಗಡೆ ಪೆನ್ನಿ ವೈಸ್ ಇದ್ದಾನೆ ಇಲ್ಲ ಅಂತ ನನಗೆ ಗೊತ್ತಾಗುತ್ತೆ. ಆ್ಯಂಡ್ ಸ್ವಲ್ಪ ದೂರ ನಡೆಯೋದಕ್ಕೆ ನಮಗೆ ಲೈಟ್ ಬೇಕೇ ಬೇಕು, ಅದಕ್ಕೋಸ್ಕರ ಲೈಟ್, ಗಾಡಿ ಲೈಟ್ ಬೇಕೇ ಬೇಕು. ಓಕೆ, ಗಾಡಿ ಲೈಟ್ ಆನ್ ಆಯಿತು, ನೋಡ್ತಾ ಇದ್ರ. ಓಕೆ, ನಾವಿನ್ನು ಒಳಗಡೆ ಹೋಗ್ತಾ ಇದ್ದೇವೆ ಗೈಸ್. ತುಂಬ ಸ್ವಲ್ಪ ದೂರ ನಡ್ಕೊಂಡು ಹೋದೆ, ಬಟ್ ನೋಡಿಕೊಂಡ್ರೆ ಅಲ್ಲಿ ನಿಜ ಅಲ್ಲಿ ಆ್ಯಕ್ಚುಲಿ ಯಾರೂ ಇರಲಿಲ್ಲ, ಒಂಥರ ಕೂಲ್ ಆಗಿದೆ ಪ್ಲೇಸ್ ಎಲ್ಲ. ಪೆನ್ನಿ ಬಯಸಿದ ಟೈಮಲ್ಲಿ ನೋಡಿದ್ರಲ್ಲ, ಭಯಂಕರ ಇತ್ತು ಒಂದು ಫೇಸ್ ಎಲ್ಲ ನೋಡಿಕೊಂಡ್ರೆ. ಆ್ಯಕ್ಚುಲಿ ನಿಜ, ಅವನಿಗೆ ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ಗೋವಿಂದ ಗುಡಿಸಿ ಗುಂಡಾಂತರ ಮಡಿ ಆಗ್ತಾ ಇದ್ದ ಮೈಕಲನ್ನ. ಪೆನ್ನಿ ವಯಸ್ ಭಯಂಕರ ಸಖತ್ ಜೋರಿದ್ದಾನೆ ಗುರು, ಅವನ್ನ ಎದುರಿಸೋದಂದಷ್ಟು ಸುಲಭ ಇಲ್ಲ. ಅವನ ಜೊತೆ ಫೈಟ್ ಮಾಡಲಿಕ್ಕೆ ಐರನ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಅವರಂಥವರೇ ಆಗಬೇಕಷ್ಟೇ. ಕಾಮನ್ ಪೀಪಲ್ಸ್ ಫೈಟ್ ಮಾಡಿದರೆ ಪಕ್ಕ ಸಾಯಿಸಿ ಹಾಕ್ಬಿಡ್ತಾನೆ, ಬೇರೆ ಏನು ಮಾಡೋಕ್ಕಾಗಲ್ಲ. ಓಕೆ, ಓಕೆ ಗೈಸ್. ಆ್ಯಂಡ್ ಒಳಗಡೆ ಹೋಗಿ ಆಯಿತು, ಹೊರಗಡೆ ಬಂದ ಕೂಡಲೇ ನೋಡ್ತಾ ಇದ್ರೆ ಡೋರ್ ಕ್ಲೋಸ್ ಆಯಿತು. ಅದು ಆಟೋಮೆಟಿಕ್ ಹೇಗಂತ ಗೊತ್ತಿಲ್ಲಪ್ಪ, ಇದೊಂದು ಮಾತ್ರ ಇದು ರಹಸ್ಯ ನನಗೆ ಅರ್ಥ ಆಗಿಲ್ಲ ಇಲ್ಲಿವರೆಗೆ ಯಾಕೆ ಡೋರ್ ಕ್ಲೋಸ್ ಆಗುತ್ತೆ ಅಂತೇಳಿ. ಓಕೆ, ಮೇ ಬಿ ನಾನು ನನ್ನ ಪ್ರಕಾರ ನೋಡ್ಕೊಂಡ್ರೆ ಗಾಡಿಗೆ ಸಖತ್ತಾಗಿ ಡ್ಯಾಮೇಜ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಗೈಸ್. ಯಾಕಂತ ಹೇಳಿದ್ರೆ ಗಾಡಿ ಇಲ್ಲೇ ಇದೆ, ನನಗೆ ಹೊರಗಡೆ ಡೋರ್ ಓಪನ್ ಮಾಡಬೇಕು ಅಂತಂದರೆ ಬಾಂಬ್ ಇಲ್ಲೇಬೇಕು. ಬಾಂಬ್ ಬಿಟ್ಟರೆ ಗಾಡಿಗೆ ಪಕ್ಕಾ ಬೆಂಕಿ ಬೀಳುತ್ತೆ ಗೈಸ್. ಗಾಡಿಗೆ ಬೆಂಕಿ ಬಿದ್ದರೆ ಏನು ಮಾಡೋಕ್ಕಾಗಲ್ಲ. ನನ್ನ ಪ್ರಕಾರ ಗಾಡಿಗಂತೂ ಸಖತ್ ಡ್ಯಾಮೇಜ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲ. ಗಾಡಿನ ನಾನು ಆ್ಯಕ್ಚುಲಿ ಇಟ್ಟೆ ಇಲ್ಲಿ ತಂದು, ಆದ್ದರಿಂದ ಲೈಟ್ ಬೇಕು ಅಂತಲೇ ಇಟ್ಟಿದ್ದು. ಆ ಲೈಟ್ ಬೇಕಂತ ಇಟ್ಟಿದ್ದು, ನೋಡಿಕೊಂಡ್ರೆ ಶಾ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಈಗ ಸದ್ಯಕ್ಕೆ ನೋಡಿಕೊಂಡ್ರೆ ಬೇರೆ ಯಾವುದೇ ತಲೆ ಓಡ್ತಾ ಇಲ್ಲ, ಸದ್ಯಕ್ಕೆ ಇಲ್ಲಿಂದ ಹೊರಡಬೇಕು. ಯಪ್ಪ ದೇವ್ರೆ, ಗಾಡಿ ಮಾತ್ರ ಪಕ್ಕ ಗುರು, ಚಿಂದಿ ಚಿಂದಿ ಆಗೋಯ್ತು ಗಾಡಿ ಮಾತ್ರ. ಓ ಮೈ ಗಾಡ್, ನಮ್ಮ ಗಾಡಿ ಗೈಸ್ ನೋಡ್ತಾ ಇದ್ರ, ಒಂದೇ ಪೆಟ್ಟಿಗೆ ಬ್ಲಸ್ಟ್ ಆಗೋಗಿದೆ. ಶಾ ಶಾ, ಓ ಮೈ ಗಾಡ್, ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಿಲ್ಲ. ಬಟ್ ನನಗೆ ಹೊರಗೆ ಹೋಗಲೇಬೇಕು ಗೈಸ್, ಇಲ್ಲಾಂದ್ರೆ ನಾನು ಒಳಗಿಡ್ತೇನೆ. ಆ್ಯಂಡ್ ನಾರ್ಮಲಾಗಿ ಗುಂಡು ಗಿಂಡು ಬಿಟ್ಟರೆ ಆಗಲ್ಲ, ಅದಕ್ಕೆ ಬಾಂಬ್ ಬಿಟ್ಟರೇ ಬ್ಲಸ್ಟ್ ಆಗೋದು. ಶಾ, ಏನು ಮಾಡಬೇಕು ಗೊತ್ತಿಲ್ಲ ಗೈಸ್. ಗಾಡಿ ರಿಪೇರಿ ಆಗೋದಂತೆ ಸಖತ್ ಟೈಮ್ ಬೇಕಾಗುತ್ತೆ, ಸಖತ್ ದುಡ್ಡು ಬೇಕಾಗುತ್ತೆ. ಆ್ಯಕ್ಚುಲಿ ಇದು ಶೋರೂಮ್ ತೊಗೊಂಡೋಗಿರೋ ಗಾಡಿ ಗೈಸ್, ಇನ್ಸೂರೆನ್ಸ್ಗೆ ಇನ್ಸೂರೆನ್ಸ್ ಎಲ್ಲ ಇರುತ್ತೆ. ಸದ್ಯಕ್ಕೆ ಇನ್ಸೂರೆನ್ಸ್ ಇರುತ್ತಾ ದೇವ್ರಿಗೆ ಗೊತ್ತು, ನನಗಂತೂ ಗೊತ್ತಿಲ್ಲ ಗೈಸ್ ಶೋರೂಮ್ ಗಾಡಿಗೆ ಇರುತ್ತಾ ಇಲ್ವ ಅಂತೇಳಿ. ನನ್ನ ಪ್ರಕಾರ ಇರ್ಬೋದು ಅನಿಸುತ್ತೆ, ಆದರೆ ಬೇರೆ ಇನ್ಸೂರೆನ್ಸ್ ಏನು ಇರ್ಬೋದು ನನಗೆ ಗೊತ್ತಿಲ್ಲ. ಯಪ್ಪ ದೇವ್ರೆ, ಶ್ಯಾ, ಗಾಡಿ ಸೀಟ್ ಗೀಟ್ ಏನಾಗಿಲ್ಲ, ಸೀಟೆಲ್ಲ ಬೆಂಕಿ ಏನಾಗಿಲ್ಲ ಗೈಸ್ ನೋಡಿ, ಸೀಟೆಲ್ಲ ಏನಾಗಿಲ್ಲ. ಬಟ್ ಒಳಗಡೆ ಸ್ವಲ್ಪ ಏನೂ ಆಗಿಲ್ಲ. ಬಟ್ ಅಯ್ಯೋ, ಪೊಲೀಸ್ ಬಂದ್ರಪ್ಪ, ಪೊಲೀಸ್ ಬಂದರು, ಪೊಲೀಸ್ ಬಂದರು, ಮಕ್ಕಳ ಬನ್ನಿರಿ, ನಾವೇ ಗಾಡಿ ಹೋಯ್ತು ಸಾಯ್ತಾ ಇದ್ದೇವೆ, ಇಲ್ಲಿ ಬಂದು ಚರಿಪಿರಿ ಮಾಡ್ತಾರೆ. ಓಕೆ ಗೈಸ್, ನೋಡ್ತಾ ಇದ್ರ ಗಾಡಿ ಫುಲ್ ಮಾತ್ರ ಬೆಂಕಿ ಹೊಕ್ಕೊಂಡಿದೆ, ಬಟ್ ಇಂಜಿನ್ ಸೀಸ್ ಆಗಿರ್ಬೋದು, ಏನು ಮಾಡೋಕ್ಕಾಗಲ್ಲ ಗೈಸ್. ಗಾಡಿನ ಚೆಕ್ ಮಾಡೋಕೆ ನೋಡಬೇಕು, ಆ್ಯಂಡ್ ಟೈಮ್ ಬೇಕು ಆಗುತ್ತೆ. ಗಾಡಿ ಇಲ್ಲೇ ಇಲ್ಲ ಸದ್ಯಕ್ಕೆ, ನಾವು ಈಗ ಪೊಲೀಸ್ ಗಾಡಿ ತೊಗೊಂಡು ನಾವು ಓಡಬೇಕು ಗೈಸ್. ಫಸ್ಟ್ ಗಾಡಿನ ರಿಪೇರ್ ಕೊಡ್ಲಿಕ್ಕೆ ಆಗುತ್ತೆ ನೋಡಬೇಕು, ರಿಪೇರ್ ಆಗಿಲ್ಲ ಅಂದರೆ ಮಾತ್ರ ಪಕ್ಕ ಗೋವಿಂದನೇ. ಆ್ಯಂಡ್ ಯಾವುದೋ ಒಂದು ಹಾಕಿ ಗಾಡಿನ ರಿಕವರ್ ಮಾಡೋಕ್ಕಾಗುತ್ತೆ ನೋಡುವ, ಇಲ್ಲಾಂದರೆ ಕಷ್ಟ ಇದೆ ಗುರು. ಹೊಸತನ ತೆಗೆಯೋ ಪ್ಲಾನಿಂಗ್ ಇಲ್ಲ, ಯಾಕಂತ ಹೇಳಿದರೆ ತುಂಬ ಕಾಸ್ಟ್ಲಿ ಮಾರಿದರೆ ಅದು ಅಷ್ಟೊಂದು ಈಸಿಯಾಗಿ ಸಿಗಿದೆ. ಏನು ಲೈಟ್ ಈ ರೀತಿ ಫ್ಲಾಶ್ ಆಗ್ತದೆ ಗೊತ್ತಿಲ್ಲ. ಓಕೆ, ಇದು ಪೊಲೀಸ್ನವ್ರದ್ದು ಅಪ್ಡೇಟ್ ಅನಿಸುತ್ತೆ, ನೀವು ನನ್ನ ಪಕ್ಕ ನೋಡಿ, ಪೊಲೀಸ್ ಜಿ ಪಿದು ಅಪ್ಡೇಟ್ ಅನಿಸುತ್ತೆ. ಗಾಡಿ ಇದೆಲ್ಲ, ಯಪ್ಪ ದೇವ್ರೆ, ಏನು ಗುರು ನಡುವಂಥ ಗಾಳಿ, ಗಾಡಿ ಒಂದು
ಅಯ್ಯೋ ಬರ್ತಾ ಇದಾರೆ ಯಾವ ರೀತಿಯಿಂದ ಹಿಂದಿಗಡೆ ಬಂದ ಗುರು. ಎಪ್ಪೋ ದೇವರೇ, ಇದೊಂದು ದೊಡ್ಡ ಸಮಸ್ಯೆ ಗುರು, ಏನು ಮಾಡೋದಕ್ಕಾಗಲ್ಲ. ಈ ಫ್ಲ್ಯಾಶ್ ಹೈ ಫ್ಲ್ಯಾಶ್ ಬೇರೆ ಜಿಗ್ ಜಿಗಿ ಜಿಗಿ ಅಂತ ಆಗ್ತದೆ. ಈ ಫಸ್ಟ್ ಫ್ಲ್ಯಾಶನ್ನು ಸ್ಟಾಪ್ ಮಾಡಬೇಕು. ಇದು ಹೆವಿ ಆಯಿತು. ಅಯ್ಯೋ ಮೈ ಗಾಡ್, ಇದರ ಫ್ಲ್ಯಾಶ್ ಆ್ಯಕ್ಚುಲಿ ಎಲ್ಲಿವರೆಗೂ ಹೊಡಿತಾರೆ ನೋಡಿ. ಗಾಡಿ ಪೊಲೀಸ್ ಗಾಡಿ ಅಂತ ಬಂತು ಅಂದರೆ ಗೊತ್ತು. ಓಕೆ ಫೈನ್. ಆ್ಯಂಡ್ ಗಾಡಿ ಓಕೆ ಬಂತು ಬಂತು ಕುರು. ಆ್ಯಂಡ್ ಚೈನಲ್ಲಿ ಹಾಕೊಂಡು ವೇಟ್ ಮಾಡ್ತಿದ್ದಾರೆ. ಆ್ಯಂಡ್ ನಮಗೆ ಆ್ಯಕ್ಚುಲಿ ನಾನೀಗ ಹೋಗಬೇಕಾಗಿರೋದು ಸಮುದ್ರದ ಕಡೆಗೆ. ಸಮುದ್ರದ ಕಡೆಗೆ ಹೋಗಿ ಡುಳುಂಕ ಅಂತ ಬಿದ್ದರೆ ಮಾತ್ರ ಅವರಿಗೆ ನಾನು ಸಿಗಲೇಬಾರದು ಗೈಸ್. ಅದಕ್ಕೋಸ್ಕರ ಸಮುದ್ರ ಕಡೆ ಹೋಗ್ತಾಯಿದ್ದಾನೆ. ಆ್ಯಂಡ್ ಸಮುದ್ರ ಕಡೆ ಹೋಗಿಬಿಟ್ಟು ನಾವು ಡೈರೆಕ್ಟಾಗಿ ನೀರಿಗೆ ಹಾಕಿದರೆ ಸದ್ಯ ಆಗುತ್ತೆ. ನೀರಿಗೆ ಹಾರಬೇಕು ಆ್ಯಂಡ್ ಅವಾಗಲೇ ಮಾತ್ರ ಎಸ್ಕೇಪ್ ಆಗೋದಾಗುವುದು, ಇಲ್ಲಾಂದ್ರೆ ಕಷ್ಟ ಇದೆ. ಓಕೆ ಎಲ್ಲ ವಿಷಯಗಳು ಕ್ಲೋಸ್ ಆಗುತ್ತೆ ಅದಕ್ಕೋಸ್ಕರ. ಓಕೆ ಇದ್ರೊಳಗಡೆ ಬರಬಹುದು. ಓಕೆ ಫೈನಲ್ ಗೈಸ್ ಸಮುದ್ರ ಹತ್ರ ಬಂದಾಯಿತು. ಆ್ಯಂಡ್ ಒಂದೇ ಬಟ್ ಜಂಪ್ ಮಾಡೋಣ. ರೆಡಿ ಒನ್ ಟು ಮೈ ಗಾಡ್. ಓಕೆ ಬೆಂಕಿ ಓಕೆ ಕ್ಲಿಯರ್ ಆಯಿತು. ಆ್ಯಂಡ್ ಬೆಂಕಿ ಬಂತು ಆದರೂ ನಮಗೇನು ಸಮಸ್ಯೆ ಇಲ್ಲ. ಯಾಕಂತೇಳಿದರೆ ನೀರಿತ್ತಲ್ವ, ಅದರಿಂದ ಏನೂ ಆಗಿಲ್ಲ. ಗೈಸ್ ಸ್ವಲ್ಪ ಹೊತ್ತು ನೀರಿನೊಳಗೆ ಹೋಗೋಣ, ಪೊಲೀಸ್ ಕೇಸ್ ಹೋಗಬೇಕು, ಇಲ್ಲಾಂದ್ರೆ ಕಷ್ಟ ಇದೆ. ನೀರಿನೊಳಗೆ ಹೋದರೆ ಮಾತ್ರ ಪೊಲೀಸ್ ಕೇಸ್ ಹೋಗುತ್ತೆ. ಸದ್ಯಕ್ಕೆ ನೋಡ್ಕೊಂಡು, ಇಲ್ಲಾಂದ್ರೆ ಒಂಚೂರು ಆಚೆ ಅಲ್ಲಾಡಲ್ಲ ನಿಮ್ಗೆ ಗೊತ್ತಿರುವ. ಆ್ಯಂಡ್ ಭಯಂಕರ ಅದು ದೊಡ್ಡ ಸಮಸ್ಯೆ ಆಗುತ್ತೆ. ಏನೇ ಮಾಡೋಕ್ಕಾಗಲ್ಲ, ಪೊಲೀಸ್ ಕೇಸ್ ಹೋಯ್ತಪ್ಪ. ಇಲ್ಲ ಹೋಯ್ತಾ ಇಲ್ಲ ಬ್ಲಿಂಕ್ ಆಗ್ತಾಯಿದೆ. ಆ್ಯಂಡ್ ಹೋಗ್ಬೋದು ನನ್ನ ಪ್ರಕಾರ. ಓಕೆ ಗೈಸ್, ನೋಡ್ತಾ ಇದ್ದೀರಾ ಪೊಲೀಸ್ ಕೇಸ್ ಅಂತೂ ಪೂರ್ತಿಯಾಗಿ ಹೋಯಿತು ಗೈಸ್. ಆ್ಯಂಡ್ ವಾವ್ ಬ್ಯೂಟಿಫುಲ್ ಗೈಸ್, ಬ್ಯೂಟಿಫುಲ್. ಮಳೆ ಬರ್ತಾ ಇದೆಯಾ? ನೀರು ಅಂತ ನೋಡ್ತಾ ಇದ್ದಾರೆ, ರಿಯಲ್ ಲೈಫ್ ಇದ್ದಂಗೆ ಇದೆ. ನೊರೆ ಎಲ್ಲ ನೋಡ್ತಾ ಇದ್ದಾರೆ, ರಿಯಲ್ ಲೈಫಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ನೊರೆ ಇದೆ. ಗೈಸ್ ಈ ಚಂದ್ರನ ನೋಡ್ತಾ ಇದ್ದೀರಾ, ಸೂಪರಾಗಿ ಕಾಣ್ತಾನೆ. ಆ್ಯಕ್ಚುಲಿ ನಾನು ಸ್ನೈಪರಲ್ಲಿ ತೋರಿಸ್ತೇನೆ ನಿಮಗೆ ನೋಡಿ, ಚಂದ್ರ ಎಷ್ಟು ಬ್ಯೂಟಿಫುಲ್ ಆಗಿದೆ ನಗರು, ಸಖತ್ ಮಾತ್ರ. ಆ್ಯಂಡ್ ನೋಡಿ ಆ್ಯಕ್ಚುಲಿ ನಾನು ಒಂದು ತೆಳು ಚಂದ್ರ ಇಷ್ಟ ಅಂತ ನಿಮಗೆ ಆ್ಯಕ್ಚುಲಿ ಕಾಣಲ್ಲ ನೋಡಿ, ನಾನು ತೋರಿಸ್ತೇನೆ ನೋಡಿ ಎಷ್ಟೊಂದು ತೆಳು ಇದ್ದಾನೆ ಅಂತ ಹೇಳಿದರೆ. ಓ ಮೈ ಗಾಡ್, ಬರೀ ಲೇಯರ್ ಗುರು, ಬರೀ ಲೇಯರ್. ಯಬ್ಬಾ ದೇವ್ರೆ. ಓಕೆ ಆ್ಯಂಡ್ ಗೈಸ್ ನೋಡಿದ್ರೆ ಅನಿಸುತ್ತೆ ಬರೀ ಲೇಯರ್ ಇದ್ದಂಗಿತ್ತು ಆ್ಯಕ್ಚುಲಿ, ಅದು ಇಷ್ಟು ಸಿಂಗಲ್ ಲೇಯರ್ ಇದ್ದಂಗಿತ್ತು. ಆ್ಯಂಡ್ ಅಷ್ಟು ಆದರೂ ತುಂಬ ಪವರ್ಫುಲ್ ಆಗಿ ಬೆಳಕು ಬರ್ತಾ ಇದೆ. ಓಕೆ ತೊಂದರೆ ಇಲ್ಲ ಗೈಸ್, ನಾವು ಮೈನ್ ರೋಡಿಗೆ ಹೋಗೋಣ. ಮೈನ್ ರೋಡಿಗೆ ಹೋಗ್ತಾ ಇದ್ದಾನೆ, ಅಲ್ಲಿ ನಮಗೆ ಆ್ಯಕ್ಚುಲಿ ಯಾವುದೋ ಒಂದು ಗಾಡಿ ಸಿಕ್ಕರೆ ಅದರಲ್ಲಿ ಹೋಗ್ಬೋದು, ಇಲ್ಲಾಂದ್ರೆ ಕಷ್ಟ ಇದೆ, ಗಾಡಿ ಬೇಕೇ ಬೇಕು. ಓಕೆ ಗೈಸ್, ಒಂದು ಗಾಡಿ ಬರ್ತಾ ಇದೆಯಪ್ಪ. ನಿಲ್ಲಿಸಿ, ಯಾರು ನಿಲ್ಲಿಸುವ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ನೋಡಿಕೊಂಡ್ರೆ. ಸ್ವಲ್ಪ ಅಯ್ಯೋ ಹೋದಗುರು ಇದು. ಓಕೆ ನಿಲ್ಲಿಸಿದ ಅನಿಸುತ್ತೆ. ಓಕೆ ಇದರಲ್ಲಿ ಹತ್ಕೊಳ್ಳೋಣ ಗೈಸ್, ಇದರಲ್ಲಿ ಹತ್ಕೊಳ್ಳೋಣ. ಓ ಮೈ ಗಾಡ್, ಎಂಥ ವ್ಯವಸ್ಥೆ ಮಾರಿ ಇದು, ನಿಲ್ಲಿಸಿಬಿಟ್ಟು ಸೀದ ಓಟ್. ಓ ಶೇಟ್ ಗೈಸ್, ಶೇಟ್. ಇವ್ ಎಂಥವರೆ ಕಣ್ಣನ್ನು ಎಲ್ಲಿಟ್ಕೊಂಡು ಬಂದು ಎಂದು ಗೊತ್ತಾಗಿಲ್ಲ. ಬಟ್ ಪುಣ್ಯಕ್ಕೆ ಏನೂ ಆಗಿಲ್ಲ ಗೈಸ್, ಡ್ಯಾಮೇಜ್ ಏನೂ ಆಗಿಲ್ಲ. ನೋಡಿಕೊಂಡ್ರೆ ನಮಗೆ ಹೊಡಿಬೇಕಿತ್ತು ಬಟ್ ಆಗ್ತಾಯಿಲ್ಲ, ಬಿ ತೊಂದರೆ ಇಲ್ಲ. ಆ್ಯಂಡ್ ಯಾವುದಾದ್ರೂ ಬೇರೆ ಇದು ಟ್ರಕ್ ಬರುತ್ತೆ ನೋಡೋಣ, ಬರೀ ಏನು ಬರುತ್ತೆ ನೋಡು ಫಸ್ಟ್, ಏನು ಬರುತ್ತೆ ಅದನ್ನು ನೆಕ್ಸ್ಟ್ ಹೊಡಿಯಲೇಬೇಕು ಅಂತ ಡಿಸೈಡ್ ಮಾಡಿದ್ದೇನೆ. ಓಕೆ ಇದು ತಪ್ಪಿಕೊಂಡು ಇದು ತಪ್ಪಿಸ್ಕೊಳ್ತೆ, ಎಲ್ಲ ಗಾಡಿಗಳು ತಪ್ಪಿಸ್ಕೊಳ್ತಾರೆ. ಓಕೆ ನೋಡಿ. ಓ ಮೈ ಗಾಡ್, ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಇರಬೇಕು. ಓಕೆ ಸಿಕ್ತು ಗಾಡಿ ಅಂತೂ ಸಿಕ್ತು ಗುರು. ಆ್ಯಂಡ್ ಈಗ ಗಾಡಿಯಲ್ಲೇ ಸೀದಾ ಹೋಗ್ಬೇಕು. ಎಷ್ಟೇ ಪೊಲೀಸ್ ಬಂದರೂ ಏನೇ ಮಾಡಿದ್ರು ನಾವಂತೂ ಕೇರ್ ಮಾಡೋಗಿಲ್ಲ ಗೈಸ್. ಗಾಡಿ ದೊಡ್ಡದು ಗೊತ್ತಲ್ಲ, ಬೆಂಕಿ ಥರ ಹೊಡುತ್ತೆ ಇದು. ಯಾರು ಇದ್ದರೂ ಅಡಿಗೆ ಹಾಕ್ಕೊಂಡು ಸೀದಾ ಹೋಗ್ತಾರೆ, ಪೊಲೀಸ್ ಅಥವಾ ಪೊಲೀಸಿನ ಡಿಪಾರ್ಟ್ಮೆಂಟ್ FIB ಯಾವ್ದು ಬೇಕಿದ್ರು ಬರಲಿ, ಈ ಗಾಡಿಯಲ್ಲಂತೂ ನಾವು ಚಿಂದಿ ಮಾಡ್ಕೊಂಡು ಹೋಗೋದು. ಬಂದರೆ ಅಡ್ಡ ಬಂದರೆ ಗೊತ್ತಲ್ವ, ಭಯಂಕರ ಗುದ್ದುತ್ತೆ, ಫಾಸ್ಟಾಗಿ ಓಡುತ್ತೆ. ಆ್ಯಂಡ್ ಜೊತೆಗೆ ಪವರ್ಫುಲ್ ಗಾಡಿ ಕೂಡ. ಆ್ಯಂಡ್ ಇದರ ಟೈರ್ ಅಡಿಗೆ ಬಿದ್ದರೆ ಅಂತೂ ಪೊಲೀಸ್ ಗಾಡಿ ಅಂತೂ ಪಕ್ಕ ಅಪ್ಪಜ್ಜಿ. ಆ್ಯಂಡ್ ಅಷ್ಟು ದೊಡ್ಡದಿದೆ ಅದು ಗಾಡಿ, ಬರಲಿ ಬಂದು ಪೊಲೀಸ್ ಗಾಡಿ ಅಂತೂ ಗುದ್ದಿದ್ರೆ ಸಾಕು. ಚಿಂದಿ ಬಾ ನೀನು ಬಾ. ಒಂದು ಸಲ ನಾವು ಬೆಕ್ಟ್ರೆಟ್ ಕೊಟ್ಟರೆ ನಿಲ್ಲಿಸೋ ಕ್ರಮನೇ ಇಲ್ಲ. ಬಾ ಇಲ್ಲಿ ಬಾ ಬರ್ತಾ ಇದೆ. ಓಕೆ ಫೈನಲ್ ಗೈಸ್ ನಾವು ಹೋಗ್ತಾ ಇದ್ದೇವೆ. ಆ್ಯಂಡ್ ಗೈಸ್ ನಾವು ಲಾಸ್ ಆ್ಯಂಡೋಸಿಗೆ ಹತ್ತಿರ ಬಂದಾಯಿತು. ಆ್ಯಂಡ್ ಇಲ್ಲಿ ನೋಡಿಕೊಂಡ್ರೆ ನಮಗೆ ಅಪ್ಪೋ ದೇವ್ರೇ ಅಯ್ಯಯ್ಯೋ ಅಡ್ಡ ಬರ್ಗಡ ಮರ ಸಂತೆ ಅಯ್ಯಪ್ಪೋ ಬರೀದಾಯಿತು ಗೈಸ್. ಅಡ್ಡ ಬಂದು ನೋಡಿ ಒಂದು ಎಷ್ಟು ಡ್ಯಾಮೇಜ್ ಆಯಿತು, ನೀವು ನೋಡಿದ್ರೆ ಆ ಗಾಡಿಗೆ ಅದು ಇದು ಎಲ್ಲ ಫುಲ್ಲು ಕಂಟ್ರೋಲ್ ತಪ್ಪಿದೆ. ಯಾಕಂದರೆ ಫಾಸ್ಟ್ ಇರುತ್ತಲ್ಲ, ಹಿಂದಿಗಡೆ ಲೋಡ್ ಬೇರೆ ಇತ್ತು ಗೈಸ್. ಲೋಡ್ ಗಾಡಿನ ಕಂಟ್ರೋಲ್ ಮಾಡೋದಕ್ಕಂತೂ ಸಾಧ್ಯವಿಲ್ಲ, ಅದು ರಿಯಲ್ ಲೈಫಲ್ಲಿ ಇರೋದು. ನನ್ನ ಮಗ ಬಂದು ನೋಡಿ ಅಲ್ಲಿ ಗುದ್ದಿಕೊಂಡಿದ್ದಾನೆ, ಗುದ್ದಿದ ಪೆಟ್ಟಿಗೆ ಅಲ್ಲಿ ಹೋಗಿ ಬಿದ್ದಿದ್ದಾನೆ. ಎಂಥ ವ್ಯವಸ್ಥೆ ಮಾರಿದು ಸಂತೆಗಳೆಲ್ಲ, ಒಂದು ಚೂರು ಇದಿಲ್ಲ, ತಲೆ ಬಿಡಿಲ್ಲ, ಬರೀ ಇದಾಗ್ತಾರೆ. ಓಕೆ ನಾವು ಇಲ್ಲಿಂದ ಎಸ್ಕೇಪ್ ಆಗೋದು ನೋಡೋಣ. ಇಲ್ಲಿಂದ ಬೆಲ್ಲ ಹೋಗ್ಲಿಕ್ಕೆ ಆಗುತ್ತೋ ನನಗೆ ಗೊತ್ತಾಗ್ತಾ ಇಲ್ಲ. ತಾಗಿದ್ರೆ ಮಾತ್ರ ಪಕ್ಕ ಬೂಮ್ ಆಗುತ್ತೆ. ದೇವ್ರೇ ಏನು ಆಗಿದ್ರೆ ಸಾಕಪ್ಪ, ಬೂಮ್ ಅಂತ ಹೇಳಿದ್ರು ಒಂದೇ ಪೆಟ್ಟಿಗೆ. ಓಕೆ ನಮ್ಮ ಬೇಗ ಬೇಗ ಅಲ್ಲಿಂದ ಹಾರಿ ಆಯಿತು. ಆ್ಯಂಡ್ ಪೊಲೀಸಿಗೆ ಸಿಗಬಾರ್ದು ಗೈಸ್, ಹೇಗಿದ್ರು ತೊಂದರೆ ಇಲ್ಲ, ಪೊಲೀಸ್ಗೆ ಅಂತ ಸಿಗಬಾರ್ದು. ನನ್ನಂತೂ ಬೇಗ ಎಸ್ಕೇಪ್ ಆಗ್ತಾ ಇದ್ದಾನೆ ಗುರು, ಬೇಗ ಎಸ್ಕೇಪ್ ಆಗಿ ಪೊಲೀಸ್ಗೆ ನಾವು ಎಲ್ಲಿದ್ದು ಒಂದು ಗೊತ್ತಾಗಬಾರ್ದು. 2 ಸ್ಟಾರ್ ಇದೆ, ಅದು 0 ಆಗಬೇಕು, ಇಲ್ಲಿಂದ ಕಷ್ಟ ಇದೆ.
ಸಿಗಬಾರ್ದು, ಪೊಲೀಸಿಗೊಂದು ಸಿಗಬಾರ್ದು. ಎಲ್ಲೆಲ್ಲಿ ಫ್ಲ್ಯಾಶ್ ಆಗ್ತಾಯಿದೆ ಅಂತ ನೋಡ್ತಾ ಇದ್ರೆ ಅವ್ರ ಲೈಟ್ ಇಲ್ಲಿವರೆಗೆ ಬೀಳ್ತಾ ಇದೆ. ಓಕೆ, ಇಲ್ಲೆಲ್ಲ ದಾರಿ ಇದೆ ಅನ್ಸುತ್ತೆ ನೋಡಿ, ಇಲ್ಲಿನ ದಾರಿ ಕಾಣ್ತವ್ರು ನನಗೆ. ಬೇಗ ಬೇಗ ಹೋಗೋಣ, ಈ ದಾರಿಯ ಮುಖಾಂತರ ಮೇಲ್ಗಡೆ ಹೋಗೋದಕ್ಕೆ ಆಗುತ್ತಂತ ನೋಡಬೇಕು. ಓಕೆ ಓಕೆ ಓಕೆ, ಎಲ್ಲಿದೆಯಪ್ಪ? ಯಾರು ಇಲ್ಲಿ ಎಲ್ಲಿದೆಯಪ್ಪ ಅಂತ ಯಾರ ಹತ್ರ ಕೇಳಬೇಕು ನಾನು, ಎಲ್ಲಿದೆ ಅಂತ ಹೇಳಿ. ಓಕೆ, ಕೊಳದ ಹತ್ರ ಬಂದಾಯಿತು ಗೈಸ್, ಕೊಳದ ಹತ್ರ ಬಂದಾಯಿತು. ನನ್ನ ಪ್ರಕಾರ ನೋಡಿಕೊಂಡ್ರೆ ಸೂಪರ್ ಆಗಿದೆಲ್ಲ ಈ ಕೊಳ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಸಕ್ಕತ್ತಾಗಿದೆ ಮಾತ್ರ ಕೊಳ ನೋಡಿಕೊಂಡ್ರೆ, ಕೊಳ ಅಂತೂ ಸಕ್ಕತ್ತಾಗಿದೆ, ಕಲರ್ಫುಲ್ ಆಗಿದೆ. ಕಲರ್ಫುಲ್ ಅಂತ ಹೇಳಿದ್ರೆ ಬ್ಲೂ ಕಲರ್, ಆ್ಯಕ್ಚುಲಿ ವಾಟರ್ಗೆಲ್ಲ ಬ್ಲೂ ಕಲರ್ ಸೂಪರ್ ಆಗಿ ಕಾಣುತ್ತೆ. ಪೊಲೀಸ್ ಇನ್ನೂ ಹೋಗಿಲ್ಲ ಗೈಸ್, ಆ್ಯಂಡ್ ಪೊಲೀಸ್ ಹೋಗ್ಬೋದು, ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಎಲ್ಲಾದರೂ ಹೋಗೋಣ. ಓಕೆ ಗೈಸ್, ಫೈನಲಿ ಪೊಲೀಸ್ ಅಂತೂ ಎಸ್ಕೇಪ್ ಆದರು. ಆ್ಯಂಡ್ ಗೈಸ್, ಇಲ್ಲಿಂದ ನಾವು ಡೈರೆಕ್ಟಾಗಿ ಕೆಳಗೆ ಇಳಿದು ಹೋಗಬೇಕು. ಎಲ್ಲಾದರೂ ಗಾಡಿ ಸಿಗುತ್ತೆ ನೋಡೋದನ್ನ ಫಸ್ಟ್, ನನಗೊಂದು ಗಾಡಿ ಬೇಕು ಗೈಸ್. ಗಾಡಿ ಸಿಕ್ಕರೆ ಆರಾಮಾಗಿ ಹೋಗ್ಬೋದು. ಓ, ಮೆಲ್ಲ 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 ಮೆಲ್ಲ. ಓಕೆ ಓಕೆ ಓಕೆ, ಸ್ಲೋ ಸ್ಲೋ ಸ್ಲೋ. ಓಕೆ, ಇಲ್ಲಿಂದ ಗಾಡಿ ಸಿಗುತ್ತೆ ನೋಡೋ, ಗಾಡಿ ಸಿಕ್ಕರೆ ಅಲ್ಲಿಂದ ಮೆಲ್ಲ ಹೋಗ್ಬೋದು. ಇಲ್ಲಿಂದ ಜಂಪ್ ಮಾಡಿ ನೋಡೋಣ, ಇಲ್ಲಿ ಎಲ್ಲಿವರೆ ಹೋಗುತ್ತಪ್ಪ, ಇದು ಯಾವ ಕಡೆ ಹೋಗುತ್ತೆ ಅಂದ್ರೆ ನನಗೆ ಗೊತ್ತಾಗ್ತಿಲ್ಲ. ಬಟ್ ಜಂಪ್ ಮಾಡ್ತಾ ಇದ್ದಾನೆ. ಇದು ನಮ್ಮ ಆ್ಯಕ್ಚುಲಿ, ಸ್ಲೋ 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 ಸ್ಲೋ. ಓಕೆ, ಇದು ನಮ್ಮ ಆ್ಯಕ್ಚುಲಿ ಗ್ಯಾಸ್ ಸ್ಟೇಷನ್ ಗೈಸ್. ಸಾರಿ, ಗ್ಯಾಸ್ ಸ್ಟೇಷನ್ ಅಂದರೆ ನಿಮಗೆ ಇದು ನಾರ್ಮಲ್ ಫ್ಯೂಲ್ ಹಾಕುವಂಥದ್ದು. ಓಕೆ, ಯಾರಾದರೂ ಗಾಡಿ ಸಿಗುತ್ತಾ ನೋಡುವ ಗೈಸ್. ಆ್ಯಂಡ್ ಗೈಸ್, ಎಪಿಸೋಡ್ ಅವರಿಂದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ನಾಳೆ ಆ್ಯಕ್ಚುಲಿ ಸೂಪರ್ ಆಗಿರೋ ಎಪಿಸೋಡ್ ಬರ್ತಾ ಇರ್ತಾ ವೆಯ್ಟ್ ಮಾಡ್ತಾರೆ. ಆ್ಯಂಡ್ ಗೈಸ್, ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಆ್ಯಕ್ಚುಲಿ ಇವತ್ತಿನ ವೀಡಿಯೋ ಅಂತ ಬರೋದಕ್ಕೆ ತುಂಬಾ ಟೈಮ್ ಆಯಿತು. ಆ್ಯಕ್ಚುಲಿ ವಿಷಯ ಬೇರೆ ಇತ್ತು, ನಾನು ರೆಕಾರ್ಡ್ ಮಾಡಿದ್ದೆ, ಬಟ್ ಅದು ವಾಯ್ಸೇ ಆಗಿಲ್ಲ ರೆಕಾರ್ಡ್, ಅದಕ್ಕೋಸ್ಕರ ಇಷ್ಟು ಲೇಟ್ ಆಯಿತು. ಗೈಸ್, ಸಿಗೋಣ ನೆಕ್ಸ್ಟ್ ಎಪಿಸೋಡ್. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ.